ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಿಮ್ಮ ಎಸ್ಎಸ್ ಸಾರಂಗಮಠ್ ಕೋರುವ ಹೃದಯಪೂರ್ವಕ ಸ್ವಾಗತ. ನಾಳೆ 24/1/2021 ಎಫ್ ಡಿ ಎ ಪರೀಕ್ಷೆಗಳು, ನಾಡದ್ದು 25/1/2021 ಎನ್ ಟಿ ಎಸ್ ಸಿ ಮತ್ತು ಎನ್ ಎಂ ಎಸ್ ಪರೀಕ್ಷೆಗಳು ಜರುಗುತ್ತಿದ್ದು, ಆ ಎಲ್ಲ ನನ್ನ ಪರೀಕ್ಷೆಯನ್ನು ಬರೀತಕ್ಕಂತಹ ಅಭ್ಯರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋದಲ್ಲಿ ರಾಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರದಿಂದ ಒಟ್ಟು 50 ಪ್ರಶ್ನೆಗಳನ್ನು ನಾನು ಇಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದಲ್ಲಿ ಇದನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮನ್ನ ಪ್ರೋತ್ಸಾಹಿಸ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರುವ ನೋಟಿಫಿಕೇಶನ್ಗಳನ್ನು ಕೂಡ ತಿಳ್ಕೊಳ್ಳಿಕ್ಕೆ ತಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಾನು ನೇರವಾಗಿ ಇಂದಿನ ರಾಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರದ ಪ್ರಶ್ನೆಗಳಿಗೆ ಹೋಗ್ತಾ ಇದ್ದೀನಿ. ತಾವಿಲ್ಲಿ ನೋಡ್ತಾ ಇದ್ದೀರಿ ಮೊದಲನೇ ಪ್ರಶ್ನೆಯನ್ನ, ಜಾತ್ಯತೀತ ರಾಷ್ಟ್ರ ಎಂಬುದರ ಅರ್ಥ. ರಾಷ್ಟ್ರವು ಧರ್ಮವನ್ನು ಹೊಂದಿದೆ, ರಾಷ್ಟ್ರವು ಧರ್ಮ ನಿರಪೇಕ್ಷವಾಗಿದೆ, ರಾಷ್ಟ್ರವು ಧರ್ಮ ವಿರೋಧಿಯಾಗಿದೆ, ಧರ್ಮದ ವಿಷಯಗಳಲ್ಲಿ ರಾಷ್ಟ್ರವು ಸಮಾನ ಧೋರಣೆಯನ್ನ ಹೊಂದಿದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ, ಧರ್ಮದ ವಿಷಯಗಳಲ್ಲಿ ರಾಷ್ಟ್ರವು ಸಮಾನ ಧೋರಣೆಯನ್ನ ಹೊಂದಿದೆ. ನಮ್ಮ ಪೂರ್ವ ಪೀಠಿಕೆಯಲ್ಲಿ ಜಾತ್ಯತೀತ ಎಂಬ ಪದವನ್ನು ನಾವು ನೋಡುತ್ತೇವೆ. ಈ ಜಾತ್ಯತೀತ ಎಂಬ ಪದವನ್ನ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನ ಮಾಡಿ 1976 ಸೇರಿಸಲಾಯಿತು. ಇದಕ್ಕಿಂತ ಮುಂಚೆ ಈ ಜಾತ್ಯತೀತ ಅನ್ನುವ ಪದ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಇರಲಿಲ್ಲ. ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನ ಮಾಡಿ ಈ 1976 ಜಾತ್ಯತೀತ ಅನ್ನುವ ಪದವನ್ನ ಸೇರಿಸಲಾಯಿತು. ಜಾತ್ಯತೀತದ ಇನ್ನೊಂದು ಪದದ ಅರ್ಥ, ಈ ಪದದ ಅರ್ಥ ಸರ್ವ ಧರ್ಮ ಸಮನ್ವಯ ಅಂತನೂ ಕೂಡ ಅರ್ಥ. ಸರ್ವಧರ್ಮ ಸಮನ್ವಯ ಅಂದ್ರೆ ಎಲ್ಲ ಧರ್ಮಗಳಿಗೂ ಸಮಾನ ಆದ್ಯತೆ, ಅಂದ್ರೆ ಭಾರತದ ಪ್ರತಿಯೊಬ್ಬ ಪ್ರಜೆ ತನಗೆ ಬೇಕಾಗಿರ್ತಕ್ಕಂಥ ಧರ್ಮವನ್ನ ಆಚರಿಸಬಹುದು ಎಂದರ್ಥ. ಇದರ ಅರ್ಥವೇ ಧರ್ಮದ ವಿಷಯಗಳಲ್ಲಿ ರಾಷ್ಟ್ರವು ಸಮಾನ ಧೋರಣೆಯನ್ನ ಹೊಂದಿದೆ ಅಂತಕ್ಕಂಥದ್ದು. ಹಾಗೆ ಈ ಪೂರ್ವ ಪೀಠಿಕೆಗೆ ಹೇಳುವುದಾದರೆ ಇಲ್ಲಿ ನಾವು 5 ಶಬ್ದಗಳನ್ನ ನೋಡ್ತೇವೆ ಸ್ಟಾರ್ಟಿಂಗು. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಪರಮಾಧಿಕಾರದ ಎರಡನೇ ಪದವನ್ನು ನೋಡ್ತೀವಿ, ಸಮಾಜವಾದಿ ಮೂರನೇ ಪದವನ್ನು ನೋಡ್ತೀವಿ, ಅದೇ ಜಾತ್ಯತೀತ ಅಥವಾ ಸರ್ವಧರ್ಮ ಸಮನ್ವಯ. ನಾಲ್ಕನೇ ಪದ ಪ್ರಜಾಸತ್ತಾತ್ಮಕ, ಐದನೆಯ ಪದ ಗಣರಾಜ್ಯ. ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಇದನ್ನು ಕೂಡ ಕೇಳಿರ್ತಕ್ಕಂಥದ್ದು, ಅಂದ್ರೆ ಮೊದಲಿಗೆ ಯಾವ ಪದ ಬರುತ್ತೆ ಹೊಂದಿಸಿ ಬರೀರಿ ಅಂತಕ್ಕಂಥ ನಿಟ್ಟಿನಲ್ಲಿ ಅದನ್ನ ಕೇಳಿರ್ತಕ್ಕಂಥದ್ದು. ಮೊದಲು ಬರ್ತಕ್ಕಂಥ ಪದ ಪರಮಾಧಿಕಾರದ, ಸಮಾಜವಾದಿ, ಸರ್ವಧರ್ಮ ಸಮನ್ವಯ ಅಥವಾ ಜಾತ್ಯತೀತ, ಪ್ರಜಾಸತ್ತಾತ್ಮಕವ ಮತ್ತು ಗಣರಾಜ್ಯ ಅಂತಕ್ಕಂಥ ಪದಗಳು ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಬರ್ತಕ್ಕಂಥದ್ದು. ಕೆಳಗಿನವುಗಳಲ್ಲಿ ಯಾವುದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ವಿವರಿಸಿದ್ದಾರೆ? ಸಮಾನತೆ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕು, ಧಾರ್ಮಿಕ ಸ್ವತಂತ್ರದ ಹಕ್ಕು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂದಾಗ ಸರಿಯಾದಂತ ಉತ್ತರ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಇಟ್ ಇಸ್ ಕಾಲ್ಡ್ ಆಸ್ ಎ ಹಾರ್ಟ್ ಅಂಡ್ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಡಾಕ್ಟರ್ ಅಂಬೇಡ್ಕರ್ ಅವರು ಇದನ್ನ ಏನ್ ಕರೆದಿದ್ದಾರೆ ಅಂದ್ರೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕನ್ನ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆದಿದ್ದಾರೆ. ಯಾಕಂದ್ರೆ ಎಲ್ಲ ಮೂಲಭೂತ ಹಕ್ಕುಗಳ ರಕ್ಷಣೆ ಆಗೋದೇ ಇದರ ಅಡಿಯಲ್ಲಿ ಅಂತಕ್ಕಂಥದ್ದು. ಮೂಲಭೂತ ಹಕ್ಕುಗಳನ್ನ ರಕ್ಷಿಸುವ ಅಂತಿಮ ಅಧಿಕಾರ ಇದರಲ್ಲಿದೆ. ಹಾಗಾದ್ರೆ ಮೂಲಭೂತ ಹಕ್ಕುಗಳ ಸಂರಕ್ಷಕ ಅಂತ ನಾವು ಯಾರನ್ನ ಕರಿತೀವಿ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯವನ್ನ ಮೂಲಭೂತ ಹಕ್ಕುಗಳ ಸಂರಕ್ಷಕ ಅಂತ ಕರಿತೀವಿ. ಯಾಕಂದ್ರೆ ಇದು ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವ ಅಂತಿಮ ಅಧಿಕಾರವನ್ನು ಹೊಂದಿರತಕ್ಕಂಥದ್ದು ಅಂತ ತಾವಿಲ್ಲಿ ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಪ್ರಜಾಪ್ರಭುತ್ವವನ್ನು ಮೌಲ್ಯೀಕರಿಸುವ ದೃಷ್ಟಿಕೋನದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಗುಂಪಿಗೆ ಸೇರುವುದಿಲ್ಲ, ಅಂದ್ರೆ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಯಾವುದು ಇದರ ಗುಂಪಿಗೆ ಸೇರುವುದಿಲ್ಲ ಅಂದ್ರೆ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳು ಬರುತ್ತೆ, ವ್ಯಕ್ತಿಯ ಗೌರವ ಘನತೆ ಬರುತ್ತೆ, ಬಹುಸಂಖ್ಯಾತರ ಆಳ್ವಿಕೆ ಬರುವುದಿಲ್ಲ, ಕಾನೂನಿನ ಮುಂದೆ ಸಮಾನತೆ. ಇವೆಲ್ಲವೂ ಪ್ರಜಾಪ್ರಭುತ್ವವನ್ನು ಮೌಲ್ಯೀಕರಿಸುವ ದೃಷ್ಟಿಕೋನದಲ್ಲಿ ಬರ್ತಕ್ಕಂಥದ್ದು ಯಾವುದಂದ್ರೆ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳು, ವ್ಯಕ್ತಿಯ ಗೌರವ ಅಥವಾ ಘನತೆ, ಕಾನೂನಿನ ಮುಂದೆ ಸಮಾನತೆ ಬಂದ್ರೆ ಬಹುಸಂಖ್ಯಾತರ ಆಳ್ವಿಕೆಯಲ್ಲಿ ಬರೋದಿಲ್ಲ. ಇನ್ನು 5ನೇ ಪ್ರಶ್ನೆಗೆ ಹೋಗೋದಾದ್ರೆ ಈ ಕೆಳಗಿನ ಲಕ್ಷಣಗಳ ಆಧಾರದ ಮೇಲೆ ಸರಿಯಾದ ಆಯ್ಕೆಯನ್ನ ಗುರುತಿಸಿ. ಭಾರತ ಮತ್ತು ಚೀನಾ ಇದರ ಭಾಗಿದಾರ ರಾಷ್ಟ್ರಗಳು, ಜವಾಹರ್ಲಾಲ್ ನೆಹರು ಮತ್ತು ಚವನ್ಲಾಲ್ ಇದರ ಸೃಷ್ಟಿಕರ್ತರು. 1954 ಜೂನ್ ತಿಂಗಳಲ್ಲಿ ಇದು ಉಂಟಾಯಿತು. 1954
ಜವಾಹರ್ಲಾಲ್ ನೆಹರು ಮತ್ತು ಚಾಯನ್ ಲಾಯ್ ಇವರ ಸಹಭಾಗಿತ್ವದಲ್ಲಿ ಭಾರತ ಮತ್ತು ಚೀನಾ ಮಾಡಿಕೊಂಡಿರತಕ್ಕಂಥ ಒಪ್ಪಂದ ಯಾವುದು ಅಂದಾಗ ತಮಗೆಲ್ಲ ಗೊತ್ತಿರುವ ಹಾಗೆ ಅದೇ ಪಂಚಶೀಲ ಒಪ್ಪಂದ. ಇದರ ಪಂಚಶೀಲ ಒಪ್ಪಂದ ಯಾರ ಮಧ್ಯೆ ಆಗಿದೆ ಅಂತ ಕೂಡ ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ ಕೇಳ್ಬೋದು. ಅದೇ 1954ರಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಚಾ ಎನ್ ಲಾಯ್ ಭಾರತ ಮತ್ತು ಚೀನಾ ರಾಷ್ಟ್ರಗಳು ಕೂಡ ಮಾಡಿಕೊಂಡಿರತಕ್ಕಂಥ ಒಪ್ಪಂದ. ಇಲ್ಲಿಯೇ ಚೀನಿ ಬಾಯ್ ಬಾಯ್ ಅಂತಕ್ಕಂಥ ಒಂದು ಸೂತ್ರವನ್ನು ಕೂಡ ಅಳವಡಿಸಿಕೊಳ್ಳಲಾಯಿತು. ಈ ಕೆಳಗಿನ ಜೋಡಿಯನ್ನು ಪರಿಗಣಿಸಿ ಉತ್ತರವನ್ನು ಆಯ್ಕೆ ಮಾಡಿ. ಸರ್ಕಾರವು ವಿವಿಧ ಅಂಗಗಳ ನಡುವೆ ಅಧಿಕಾರ ಹಂಚಿಕೆ ಸಂಯುಕ್ತ ಸರ್ಕಾರ. ವಿವಿಧ ಅಂಗಗಳ ನಡುವೆ ಅಧಿಕಾರವನ್ನು ಹಂಚಿದ್ರೆ ಅದಕ್ಕೆ ನಾವೇನು ಕರಿತೀವಿ? ಸಂಯುಕ್ತ ಸರ್ಕಾರ ಅಂತ ಕರಿತೀವಿ. ವಿವಿಧ ಹಂತಗಳ ಸರ್ಕಾರಗಳ ನಡುವೆ ಅಧಿಕಾರ ಹಂಚಿಕೆ ಅಧಿಕಾರ ಪ್ರತ್ಯೇಕತೆ. ಇಲ್ಲಿ ಉತ್ತರವನ್ನು ನೋಡೋದಾದ್ರೆ ವಿವಿಧ ಅಂಗಗಳ ನಡುವೆ ಅಧಿಕಾರ ಹಂಚಿಕೆ ಅಂದ್ರೆ ಅದಕ್ಕೆ ಸಂಯುಕ್ತ ಸರ್ಕಾರ ಅಂತ ತಪ್ಪು. ರಾಜ್ಯ ಮತ್ತು ಕೇಂದ್ರದ ನಡುವೆ ಅಧಿಕಾರದ ಹಂಚಿಕೆ ಆದರೆ ಅದಕ್ಕೆ ಸಂಯುಕ್ತ ಸರ್ಕಾರ ಅಂತ ಕರಿತೀವಿ, ಅಂಗಗಳ ನಡುವೆ ಅಲ್ಲ. ವಿವಿಧ ಹಂತಗಳ ಸರ್ಕಾರದ ನಡುವೆ ಅಧಿಕಾರದ ಹಂಚಿಕೆ ಇದು ಕೂಡ ಅಲ್ಲ. ಅಧಿಕಾರದ ಪ್ರತ್ಯೇಕತೆ ಅಂದ್ರೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಕ್ಕೆ ಯಾವುದೇ ಆಗಿರ್ತಕ್ಕಂಥ ಸಂಬಂಧ ಇರುವುದಿಲ್ಲ. ಅದನ್ನು ನಾವೇನ್ ಕರಿತೀವಿ ಅಂದ್ರೆ ಅಧಿಕಾರದ ಪ್ರತ್ಯೇಕತೆ ಅಂತ ಕರಿತೀವಿ. ಇದು ಅಮೆರಿಕ ಸಂವಿಧಾನ ಅಳವಡಿಸಿಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಎ ಮತ್ತು ಬಿ ಎರಡೂ ತಪ್ಪಾಗಿರ್ತಕ್ಕಂಥದ್ದು. ಇನ್ನು 7ನೇ ಪ್ರಶ್ನೆಗೆ ಹೋಗೋದಾದ್ರೆ ಕೆಳಗಿನ ಯಾವ ಸಂದರ್ಭದಲ್ಲಿ ಭಾರತದ ರಾಷ್ಟ್ರಪತಿಗಳು ಸಂವಿಧಾನದ 352ನೇ ವಿಧಿಯಂತೆ ತುರ್ತು ಪರಿಸ್ಥಿತಿಯನ್ನ ಘೋಷಿಸಬಹುದಾಗಿದೆ? 352ನೇ ವಿಧಿ ಸಂಬಂಧಪಡ್ತಕ್ಕಂಥದ್ದು. ನ್ಯಾಷನಲ್ ಎಮರ್ಜೆನ್ಸಿ ಅಂತ ಕರಿತೀವಿ ಅಥವಾ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಕರಿತೀವಿ. ಇದನ್ನ ಯಾವಾಗ ರಾಷ್ಟ್ರಪತಿಯವರು ಘೋಷಣೆ ಮಾಡ್ತಾರ ಅಂದಾಗ, ಒಂದು ಬಾಹ್ಯ ಆಕ್ರಮಣದ ಘೋಷಣೆ ಮಾಡಬಹುದು, ಇಲ್ಲ ಶಸ್ತ್ರ ದಂಗೆ ಇಂದ ಇದನ್ನ ಏನ್ ಮಾಡ್ಬೋದು, ಘೋಷಣೆ ಮಾಡಬಹುದು. ಹೀಗಾಗಿ ಸರ್ಕಾರದ ಅಸ್ಥಿರತೆ ಸಂಬಂಧ ಪಡೋದಿಲ್ಲ. ಹಣಕಾಸಿನ ಮುಗ್ಗಟ್ಟು ಅಂದ್ರೆ 360ನೇ ಕಲಮಿನ ಪ್ರಕಾರ ಏನ್ ಮಾಡ್ಬೋದು ಅಂದ್ರೆ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು. 356ನೇ ಕಲಮಿನ ಪ್ರಕಾರ ಏನ್ ಮಾಡ್ಬೋದಪ್ಪ ಅಂದ್ರೆ ರಾಜ್ಯ ಸರ್ಕಾರಗಳಲ್ಲಿ ಅಸ್ಥಿರತೆ ಕಂಡು ಬಂದ್ರೆ ಅಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಆ ಸರ್ಕಾರವನ್ನ ವಜಾ ಮಾಡಬಹುದು. 352ನೇ ಕಲಮಿನ ಪ್ರಕಾರ ಬರೋದು ಅಂದ್ರೆ ಬಾಹ್ಯ ಆಕ್ರಮಣ ಮತ್ತು ಶಿರಸ್ತ್ರ ದಂಗೆ ಅಂತಕ್ಕಂಥ ಎರಡು ಕಾರಣಗಳಿಂದ ಏನ್ ಮಾಡ್ಬೋದು, ರಾಷ್ಟ್ರಪತಿಗಳು ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಬಹುದು. ಈ ಕೆಳಗಿನ ಜೋಡಿಗಳನ್ನ ಪರಿಗಣಿಸಿ. ಕೇಂದ್ರ ರಾಜ್ಯ ಸಮವರ್ತಿ ಪಠ್ಯಗಳಿದ್ದಾವೆ, ಈಚ ಕಡೆ ವಿಷಯಗಳಿದ್ದಾವೆ. ಹಾಗಾದ್ರೆ ಯಾವ ಯಾವ ವಿಷಯಗಳು ಎದಕ್ ಬರ್ತಾವೆ ಅಂತಕ್ಕಂಥದ್ದನ್ನ ಇಲ್ಲಿ ಏನ್ ಮಾಡ್ರಿ, ಮೇಲಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ ಅನ್ನೋದನ್ನ ನಾವೇನ್ ಮಾಡ್ಬೇಕಾಗತ್ತೆ, ಆಯ್ಕೆ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಯಾವ್ಯಾವ ಬರ್ತಾವೆ ಅಂದಾಗ ಇಲ್ಲಿ ರಾಜ್ಯ ಅಂತ ಕೊಟ್ಟಿರ್ತಕ್ಕಂಥದ್ದು, ಕೇಂದ್ರದ ಅರಣ್ಯಗಳು ಅಂತ ಕೊಟ್ಟಿರ್ತಕ್ಕಂಥದ್ದು, ಕೇಂದ್ರ ಪಟ್ಟಿಯಲ್ಲಿ ಅರಣ್ಯ ಬರುವುದಿಲ್ಲ. ರಾಜ್ಯ ಪಟ್ಟಿಯಲ್ಲಿ ಆರೋಗ್ಯ ಬರ್ತಕ್ಕಂಥದ್ದು. ನಂತರ ಸಮವರ್ತಿ ಪಟ್ಟಿಯಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಶಿಕ್ಷಣ ಬರ್ತಕ್ಕಂಥದ್ದು. ಬಿ ಮತ್ತು ಸಿ ಸರಿಯಾಗಿರೋದ್ರಿಂದ ಎರಡನೇ ಉತ್ತರ ಸರಿಯಾಗಿರ್ತಕ್ಕಂಥದ್ದು. ಕೆಳಗಿನವುಗಳನ್ನ ಪರಿಗಣಿಸಿ ಭಾರತದ ಪ್ರಧಾನಮಂತ್ರಿಗಳು ಇದರ ಇವುಗಳ ಮುಖ್ಯಸ್ಥರಾಗಿರುತ್ತಾರೆ. ಯಾರು ಪ್ರಧಾನಮಂತ್ರಿಗಳು ಕೆಳಗೆ ಕೊಟ್ಟಿರ್ತಕ್ಕಂತ ಮುಖ್ಯಸ್ಥರು ಯಾರಾದ್ರೂ ಮುಖ್ಯಸ್ಥರಾಗಿರ್ತಾರೆ ಅಂತಕ್ಕಂತ ಕೇಳ್ತಕ್ಕಂಥದ್ದು. ಇವರು ಹಣಕಾಸಿನ ಆಯೋಗದ ಮುಖ್ಯಸ್ಥರಾಗಿರ್ತಾರೆ, ಚುನಾವಣಾ ಆಯೋಗದ ಮುಖ್ಯಸ್ಥರ ಆಗಿರೋದಿಲ್ಲ, ಸಂಸದೀಯ ಕಾರ್ಯಾಲಯದ ಮುಖ್ಯಸ್ಥರಾಗಿರ್ತಾರೆ. ಹೀಗಾಗಿ ಎ ಮತ್ತು ಸಿ ಸರಿಯಾಗಿರ್ತಕ್ಕಂಥ ಉತ್ತರ. ಚುನಾವಣಾ ಆಯೋಗದ ಮುಖ್ಯಸ್ಥರು ಯಾರಾಗಿರೋದಿಲ್ಲ, ಪ್ರಧಾನಮಂತ್ರಿಗಳು ಆಗಿರೋದಿಲ್ಲ, ಆ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತ ಒಬ್ರು ಚೇರ್ಮನ್ ಅದರ ಮುಖ್ಯಸ್ಥರಾಗಿರ್ತಾರೆ ಅಂತಕ್ಕಂಥದ್ದು. ಈ ಇವರನ್ನ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ, ಆದರೆ ಇದರ ಮುಖ್ಯಸ್ಥರು ಪ್ರಧಾನಮಂತ್ರಿಗಳು ಆಗಿರೋದಿಲ್ಲ. ಹಣಕಾಸು ಆಯೋಗ ಮತ್ತು ಸಂಸದೀಯ ಕಾರ್ಯಾಲಯದ ಒಂದು ಮುಖ್ಯಸ್ಥರು ಯಾರಾಗ್ತಾರೆ ಅಂದ್ರೆ ಪ್ರಧಾನಮಂತ್ರಿಗಳು ಆಗಿರ್ತಾರೆ ಅಂತಕ್ಕಂಥದ್ದು. ಈ ಕೆಳಗಿನ ಯಾವ ವಿಷಯಗಳಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗಳೆರಡು ಸಮಾನ ಅಧಿಕಾರವನ್ನ ಹೊಂದಿವೆ ಅಂತಕ್ಕಂಥದ್ದು? ಸಂವಿಧಾನ ತಿದ್ದುಪಡಿಯಲ್ಲಿ 368ನೆಯ ಕಲುಮಿನ ಪ್ರಕಾರ ಏನ ಸಂವಿಧಾನವನ್ನ ತಿದ್ದುಪಡಿ ಮಾಡ್ತಾರೆ, ಈ ಸಂವಿಧಾನ ತಿದ್ದುಪಡಿಯನ್ನು ಮಾಡಲಿಕ್ಕೆ ರಾಜ್ಯಸಭೆಗೂ ಮತ್ತು ಲೋಕಸಭೆಗೂ ಏನಾಗಿದೆ, ಸಮಾನ ಅಧಿಕಾರ ಇರ್ತಕ್ಕಂಥದ್ದು. ಹಾಗೆಯೇ ಹೈಕೋರ್ಟಿನ ನ್ಯಾಯಾಧೀಶರ ಪದಚ್ಯುತಿ ಮಾಡಲಿಕ್ಕೂ ಕೂಡ ಏನಾಗಿದೆ ಅಂದ್ರೆ ಸಮಾನ ಅಧಿಕಾರ ಇರ್ತಕ್ಕಂಥದ್ದು. ಆದರೆ ಹಣಕಾಸಿನ ಮಸೂದೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯಸಭೆಗೆ ಸಮಾನ ಅಧಿಕಾರವಿಲ್ಲ. ಇಲ್ಲಿ ಲೋಕಸಭೆಯದೇ ಏನಾಗುತ್ತೆ, ಮೇಲ್ಗೈ ಆಗುತ್ತೆ. ಯಾಕಂದ್ರೆ ಹಣಕಾಸಿನ ಮಸೂದೆಯನ್ನ ಮೊದಲು ಲೋಕಸಭೆಯಲ್ಲೇ ಮಂಡಿಸಬೇಕು. ರಾಜ್ಯಸಭೆ ಹೆಚ್ಚೆಂದರೆ ಇದನ್ನ 14 ದಿನಗಳ ಕಾಲ ಮಾತ್ರ ಏನ್ ಮಾಡ್ಬೋದು, ತಡೆ ಹಿಡಿಯಬಹುದು. ಹೀಗಾಗಿ 1 ಮತ್ತು 2 ಸರಿಯಾಗಿರ್ತಕ್ಕಂಥ ಉತ್ತರ.
ಇನ್ನ ಹನ್ನೊಂದನೆಯ ಪ್ರಶ್ನೆಗೆ ಹೋಗೋದಾದ್ರೆ, ಈ ಕೆಳಗಿನ ಯಾವ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನ ಕಲ್ಪಿಸಲಾಗಿದೆ? ತಮಗೆಲ್ಲ ಗೊತ್ತು, ಪಂಚಾಯತಿಗಳಲ್ಲಿ ಮೀಸಲಾತಿ ಇದೆ ಶೇಕಡ 50%, ಮುನ್ಸಿಪಾಲಿಟಿಗಳಲ್ಲಿ ಕೂಡ ಮೀಸಲಾತಿ ಇದೆ, ಶಾಸಕಾಂಗ ಸಭೆಗಳಲ್ಲಾಗಲಿ ರಾಜ್ಯಸಭೆಯಲ್ಲಾಗಲಿ ಲೋಕಸಭೆಯಲ್ಲಾಗಲಿ ಏನಿಲ್ಲ, ಮೀಸಲಾತಿ ಇಲ್ಲ, ಮಹಿಳೆಯರಿಗೆ ಮೀಸಲಾತಿ ಇಲ್ಲ. ಪಂಚಾಯತ್ಗಳಲ್ಲಿ ಮೀಸಲಾತಿಯನ್ನು ತಾವು ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ ನೋಡ್ತೀರಿ, ಮುನ್ಸಿಪಾಲಿಟಿಗಳಲ್ಲಿ ಕೂಡ ಏನಾಗಿದೆ, ಮಹಿಳೆಯರಿಗೆ ಮೀಸಲಾತಿ ಇದೆ. ಆದರೆ ಶಾಸಕಾಂಗ ಸಭೆಗಳಾಗಿರ್ಬೋದು, ರಾಜ್ಯಸಭೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು, ಇಲ್ಲಿ ಇನ್ನೂ ಮಹಿಳೆಯರಿಗೆ ಏನ್ ಬಂದಿಲ್ಲ, ಮೀಸಲಾತಿ ಜಾರಿ ಒಳಗೆ ಬಂದಿಲ್ಲ. ಈ ಮೀಸಲಾತಿಗೋಸ್ಕರ ಸಾಕಷ್ಟು ಲೋಕಸಭೆ ಮತ್ತು ಮಸೂದೆಗಳು ಮಂಡನೆ ಆಗಿದ್ರು ಕೂಡ ಅವಕ್ಕೆ ಏನಾಗಿಲ್ಲ, ಅನುಮತಿ ಸಿಕ್ಕಿಲ್ಲ. ಈ ಕೆಳಗಿನವುಗಳಲ್ಲಿ ಯಾವುವು ಭಾರತದ ಸಂಯುಕ್ತ ವ್ಯವಸ್ಥೆಯ ಲಕ್ಷಣಗಳನ್ನ ತಿಳಿಸುತ್ತದೆ? ಕೆಳಗೆ ಕೊಟ್ಟಿರತಕ್ಕಂಥ ಲಕ್ಷಣಗಳು, ಯಾವ ಲಕ್ಷಣಗಳು ಭಾರತ ಒಂದು ಸಂಯುಕ್ತ ರಾಷ್ಟ್ರ ಅಂತ ನಾವು ಹೇಳಬಹುದು ಅಂದಾಗ, ಇಲ್ಲಿ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ, ಸಂವಿಧಾನದ ಸಾರ್ವಭೌಮತೆ, ಅಖಿಲ ಭಾರತ ಸೇವೆಗಳು, ತುರ್ತು ಪರಿಸ್ಥಿತಿಯ ಅಧಿಕಾರಗಳು, ಅಧಿಕಾರದ ವಿಭಜನೆ. ತಮ್ಮ ಗಮನದಲ್ಲಿ ಸಂಯುಕ್ತ ವ್ಯವಸ್ಥೆ ಅಂದ್ರೆ ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಅಧಿಕಾರ ಹಂಚಿಕೆ ಆಗಿದ್ರೆ ಅದಕ್ಕೆ ಸಂಯುಕ್ತ ವ್ಯವಸ್ಥೆ ಅಂತ ಕರಿತೀವಿ. ಆ ಅಧಿಕಾರ ಹಂಚಿಕೆಯು ಕೂಡ ಎದುರ ಮೇಲೆ ಆಗಿರ್ಬೇಕು, ಸಂವಿಧಾನದ ಮೂಲಕವೇ ಆಗಿರ್ತಕ್ಕಂಥದ್ದು. ಹೀಗಾಗಿ ಸಂವಿಧಾನದ ಸಾರ್ವಭೌಮತೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು, ಅಧಿಕಾರದ ವಿಭಜನೆ ಕೂಡ ಸರಿಯಾಗಿರ್ತಕ್ಕಂಥದ್ದು, ADM ಸರಿಯಾಗಿರ್ತಕ್ಕಂಥದ್ದು. ಹಾಗಾದ್ರೆ ಅಖಿಲ ಭಾರತ ಸೇವೆಗಳು ಮತ್ತು ತುರ್ತು ಪರಿಸ್ಥಿತಿ ಅಧಿಕಾರಗಳು ಇವು ಕೇಂದ್ರ ಕೈಯಲ್ಲಿರೋದ್ರಿಂದ ಈ ಎರಡು ಅಂಶಗಳನ್ನು ನೋಡಿದ್ರೆ ನಾವೇನು ತಿಳ್ಕೋಬೇಕಾಗುತ್ತೆ, ಏಕಾತ್ಮಕ ಸರ್ಕಾರಗಳಲ್ಲಿ ಇದು ಜಾರಿಗೆರತಕ್ಕಂಥದ್ದು. ಭಾರತ ಎರಡೂ ಸಂಪೂರ್ಣ, ಈ ಕಡೆ ಏಕಾತ್ಮಕವೂ ಇಲ್ಲ, ಈ ಕಡೆ ಸಂಯುಕ್ತಾತ್ಮಕವೂ ಇಲ್ಲ, ಅರೆ ಮಿಶ್ರಣ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥದ್ದು. ಹೀಗಾಗಿ KC Veer ಅವರೇನು ಹೇಳ್ತಾರೆ ಅಂದ್ರೆ, ಭಾರತವು ಒಂದು ಅರೆ ಸಂಯುಕ್ತ ರಾಷ್ಟ್ರ ಅಂತ ಹೇಳ್ತಕ್ಕಂಥದ್ದು. ಭಾರತದಲ್ಲಿ ಈ ಕೆಳಗಿನವರಲ್ಲಿ ಯಾರು ಸಾಮಾನ್ಯವಾಗಿ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಆಗ್ತಾರೆ, ಇವರು ಇನ್ಡೈರೆಕ್ಟ್ ಆಗಿ ಆಯ್ಕೆ ಆಗ್ತಾರೆ, ಬದಲಿಗೆ ನೇರವಾಗಿ ಜನರಿಂದ ಆಯ್ಕೆ ಆಗೋದಿಲ್ಲ, ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಪ್ರತಿನಿಧಿಗಳಿಂದ ಏನಾಗ್ತಾರೆ, ಇವರು ಆಯ್ಕೆ ಆಗ್ತಾರೆ. ಅಂತವ್ರು ಯಾರು ಅಂತ ಈ ಪ್ರಶ್ನೆ ಅರ್ಥ ನೋಡೋಣ. ಲೋಕಸಭೆ ಸದಸ್ಯರಂತೂ ಜನರಿಂದನೇ ಏನಾಗ್ತಾರೆ, ನೇರವಾಗಿ ಆಯ್ಕೆ ಆಗ್ತಾರೆ, ಹೀಗಾಗಿ ಇಲ್ಲಿ ಬರೋದಿಲ್ಲ. ರಾಜ್ಯಸಭೆ ಸದಸ್ಯರು, ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು ಏನಾಗ್ತಾರಪ್ಪ ಅಂದ್ರೆ, ಇವರು ಜನರು ಆಯ್ಕೆ ಆಗಿರ್ತಕ್ಕಂಥ ಪ್ರತಿನಿಧಿಗಳಿಂದ ಆಯ್ಕೆ ಆಗೋದರಿಂದ ಇವರು ಏನಾಗ್ತಾರೆ ಅಂದ್ರೆ ಪರೋಕ್ಷ ಚುನಾವಣೆ ಮೂಲಕ ಆಯ್ಕೆ ಆಗ್ತಕ್ಕಂಥವ್ರು. ಭಾರತದ ಈ ಕೆಳಗಿನ ಯಾವ ರಾಜ್ಯಗಳು ದ್ವಿಸದನ ಶಾಸಕಾಂಗ ಪದ್ಧತಿಯನ್ನ ಹೊಂದಿವೆ? ಭಾರತದ ಯಾವ ರಾಜ್ಯಗಳಲ್ಲಿ ಅಂದ್ರೆ ಮೇಲ್ಮನೆ ಮತ್ತು ಕೆಳಮನೆ ಇದೆ ಅಂತಕ್ಕಂಥದ್ದು ಈ ಕೆಳಗೆ ಕೊಟ್ಟಿರ್ತಕ್ಕಂಥ ರಾಜ್ಯಗಳಲ್ಲಿ. ಹಾಗಾದ್ರೆ ಯಾವ ಯಾವ ರಾಜ್ಯಗಳಲ್ಲಿದೆ ಅಂದಾಗ, ಉತ್ತರ ಪ್ರದೇಶದಲ್ಲಿದೆ, ಬಿಹಾರದಲ್ಲಿದೆ, ಗುಜರಾತ್ದಲ್ಲಿದೆ, ಸಾರಿ ಆಂಧ್ರಪ್ರದೇಶದಲ್ಲಿದೆ. ಅಂದರೆ ಮೂರು ಸರಿಯಾಗಿರ್ತಕ್ಕಂಥ ಉತ್ತರ. ಕಾಲಕಾಲಕ್ಕೆ ಇಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇರುತ್ತೆ. ಇದು ನಮ್ಮ ಹಳೆಯ ಒಂದು ಮಾಹಿತಿಯ ಪ್ರಕಾರ ಇದು ಸಾಂದರ್ಭಿಕವಾಗಿ ಏನಾಗ್ತಾ ಇದೆ, ಬದಲಾವಣೆ ಆಗ್ತಾ ಬರ್ತಾ ಇದೆ. ಮೊದಲ ಜಮ್ಮು ಕಾಶ್ಮೀರ ರಾಜ್ಯ ಇದ್ದಾಗ ಅಲ್ಲಿ ಕೂಡ ಏನಾಗಿತ್ತು, ದ್ವಿಸದನ ಶಾಸಕಾಂಗ ಇತ್ತು. ಹಾಗೆ ಬದಲಾವಣೆ ಆಗ್ತಾ ಆಗ್ತಾ ಬರ್ತಾ ಇದೆ, ಇದು ತಮ್ಮ ಗಮನದಲ್ಲಿ ಇರಲಿ ಅಂತ ಹೇಳ್ತಾ, ಅಂದ್ರೆ ನಾವು ನಿರಂತರವಾಗಿ ಅಪ್ಡೇಟ್ಗಳನ್ನು ನೋಡ್ತಾ ಇರಬೇಕಾಗುತ್ತೆ. ಆದ್ರೆ ಇಲ್ಲಿ ಬರ್ತಕ್ಕಂಥ ಒಂದು ಉತ್ತರ ಪ್ರದೇಶ, ಬಿಹಾರ್ ಮತ್ತು ಆಂಧ್ರ ಪ್ರದೇಶದಲ್ಲಿ ಏನಿತ್ತು, ದ್ವಿಸದನ ಶಾಸಕಾಂಗ ಪದ್ಧತಿ ಇತ್ತು. ಈ ಕೆಳಗಿನವುಗಳಲ್ಲಿ ಸರಿಯಾದ ಗುಂಪನ್ನ ಆರಿಸಿ. ಇಲ್ಲಿ ಕೆಲವೊಂದು ಸೈನಿಕ ತರಬೇತಿ ಸಂಸ್ಥೆಗಳನ್ನ ಮತ್ತು ಅವುಗಳ ಕೇಂದ್ರಗಳನ್ನ ಕೊಟ್ಟಿರ್ತಕ್ಕಂಥದ್ದು, ಅವುಗಳನ್ನ ನಾವೆಲ್ಲ ಏನ್ ಮಾಡ್ಬೇಕಾಗತ್ತೆ, ಆಯ್ಕೆ ಮಾಡ್ಬೇಕಾಗತ್ತೆ. ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಲ್ಲಿದೆ ಅಂದಾಗ, ಇಲ್ಲಿ ಬರ್ತೇನೆ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಯಾರಾದ್ರೂ ಹೇಳಬಲ್ರ, ತಾವು ಕೂಡ ಏನ್ ಮಾಡ್ತಾ ಹೋಗಿ ನನ್ನ ಜೊತೆ, ನಾನು ಮೊದಲೇ ಹೇಳ್ದಂಗೆ ತಾವು ಕೂಡ ನನ್ನ ಜೊತೆ ಉತ್ತರವನ್ನ ಗೆಸ್ ಮಾಡ್ತಾ ಬಂದ್ರೆ ಇನ್ನಷ್ಟು ಇಡೀ ತಮಗೇನಾಗುತ್ತೆ, ಇಷ್ಟ ಆಗ್ತಾ ಬರುತ್ತೆ, ಅವು ಕೂಡ ಉತ್ತರಗಳನ್ನ ಕಂಡ್ಕೊಂಡಂಗೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ, ಅದನ್ನ ನಾವೇನ್ ಕರಿತೀವಿ ಅಂದ್ರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ NDA ಅಂತ ಏನ್ ಕರಿತೀವಿ. ಇದು ಎಲ್ಲಿ ಬರುತ್ತಪ್ಪ ಅಂದ್ರೆ, ಇದು ಖಡಕ್ ವಾಸ್ಲಾ, ಮಹಾರಾಷ್ಟ್ರದ ಬಳಿ ಬರ್ತಕ್ಕಂಥ ಖಡಕ್ ವಾಸ್ಲಾ, ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ
ಖಡಕ್ ವಾಸ್ತವದಲ್ಲಿ ಬರ್ತಕ್ಕಂಥದ್ದು. ರಾಷ್ಟ್ರೀಯ ರಕ್ಷಣಾ ಕಾಲೇಜು ಡಿಫೆನ್ಸ್ ಪರ್ಸನಲ್ ಸಾರಿ ರಾಷ್ಟ್ರೀಯ ಸೇನಾ ಸಿಬ್ಬಂದಿ ಕಾಲೇಜು ಡಿಫೆನ್ಸ್ ಪರ್ಸನಲ್ ಕಾಲೇಜ್ ರಕ್ಷಣಾ ಸೇನಾ ಸಿಬ್ಬಂದಿ ಕಾಲೇಜು, ನಾವು ಇದನ್ನ ಡಿ ಪಿ ಸಿ ಅಥವಾ DSPC ಅಂತ ಏನು ಕರಿತೀವಿ. ಇದು ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ವೆಲ್ಲಿಂಗ್ಟನ್, ತಮಿಳುನಾಡಿನಲ್ಲಿ ಬರ್ತಕ್ಕಂಥ ವೆಲ್ಲಿಂಗ್ಟನ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು. ರಾಷ್ಟ್ರೀಯ ರಕ್ಷಣಾ ಕಾಲೇಜು NDC, ರಾಷ್ಟ್ರೀಯ ರಕ್ಷಣಾ ಕಾಲೇಜು ಎಲ್ಲಿದೆ ಅಂದ್ರೆ ಇದು ದೆಹಲಿಯಲ್ಲಿರ್ತಕ್ಕಂಥದ್ದು. ಇನ್ನು ಭಾರತೀಯ ಮಿಲಿಟರಿ ಅಕಾಡೆಮಿ, ಇದು ಎಲ್ಲಿ ಬರ್ತದೆ? ಭಾರತೀಯ ಮಿಲಿಟರಿ ಅಕಾಡೆಮಿ ಇನ್ ಡೆಹರಾಡೂನ್. ಅಧಿಕಾರಿಗಳ ತರಬೇತಿ ಶಾಲೆ ಇರತಕ್ಕಂಥದ್ದು ಚೆನ್ನೈಯಲ್ಲಿ. ಹೀಗಾಗಿ ಸರಿಯಾದಂತ ಉತ್ತರ 2. ಇದು ಬಹುಮುಖ್ಯವಾಗಿ ಎಲ್ಲ ತರದ ಪರೀಕ್ಷೆಗಳಲ್ಲಿ ಬರ್ತಕ್ಕಂಥದ್ದು. ಎಲ್ಲಾ ಪರೀಕ್ಷೆಗಳಲ್ಲಿ ಏನ್ ಮಾಡ್ತಾರೆ, ಇದನ್ನ ಕೇಳೇ ಕೇಳ್ತಾರೆ. ಎರಡನೇ ಒಂದು ಇದನ್ನ ಅಂದ್ರೆ ಇಲ್ಲಿ ಬರ್ತಕ್ಕಂಥ ಸೈನಿಕ ತರಬೇತಿ ಅಂತ. ಅದಕ್ಕೆ ಒಂದ್ಸಾರಿ ಇನ್ನೊಂದ್ಸಾರಿ ನಾನು ಇದನ್ನ ರಿಪೀಟ್ ಮಾಡ್ತೀನಿ. ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇರ್ತಕ್ಕಂಥದ್ದು ಮಹಾರಾಷ್ಟ್ರದ ಖಡಕ್ ವಾಸ್ಲಾದಲ್ಲಿ. ರಾಷ್ಟ್ರೀಯ ಸೇನಾ ಸಿಬ್ಬಂದಿ ಕಾಲೇಜು ಡಿಫೆನ್ಸ್ ಪರ್ಸನಲ್ ಕಾಲೇಜ್ ಅಂತ ನಾವೇನ್ ಕರಿತೀವಿ, ಡಿಫೆನ್ಸ್. ಇದು ತಮಿಳುನಾಡಿನ ವೆಲ್ಲಿಂಗ್ಟನ್ ನಲ್ಲಿ ಇರ್ತಕ್ಕಂಥದ್ದು. ರಾಷ್ಟ್ರೀಯ ರಕ್ಷಣಾ ಕಾಲೇಜು ನ್ಯಾಷನಲ್ ಡಿಫೆನ್ಸ್ ಕಾಲೇಜ್ NDC ಅಂತ ನಾವೇನ್ ಕರಿತೀವಿ, ಇದು ನವದೆಹಲಿಯಲ್ಲಿ ಇರ್ತಕ್ಕಂಥದ್ದು. ಭಾರತೀಯ ಮಿಲಿಟರಿ ಅಕಾಡೆಮಿ ಇರ್ತಕ್ಕಂಥದ್ದು ಉತ್ತರಾಖಂಡದ ಡೆಹರಾಡೂನಲ್ಲಿ ಇರ್ತಕ್ಕಂಥದ್ದು. ಅಧಿಕಾರಿಗಳ ತರಬೇತಿ ಶಾಲೆ ಆಫೀಸರ್ ಟ್ರೈನಿಂಗ್ ಸ್ಕೂಲ್ ಇರ್ತಕ್ಕಂಥದ್ದು ತಮಿಳುನಾಡಿನ ಚೆನ್ನೈಯಲ್ಲಿ ಇರ್ತಕ್ಕಂಥದ್ದು. ಇದಷ್ಟು ಮತ್ತಷ್ಟು ತಾವೇನ್ ಮಾಡಿ ಗಮನ ಇಟ್ಟು ನೋಡಿ ಅಂತ ಹೇಳ್ತಾ, ಎ ಪಟ್ಟಿ ಅಂಶಗಳೊಂದಿಗೆ ಬಿ ಪಟ್ಟಿ ಅಂಶಗಳನ್ನು ಹೊಂದಿಸುವ ಸರಿಯಾದ ಗುಂಪು, ಇದು ವಿಶ್ವಸಂಸ್ಥೆಯ ಒಂದು ಬರ್ತಕ್ಕಂಥ ಅಂಗಗಳಿಗೆ ಸಂಬಂಧಪಟ್ಟವಾಗಿ ಕೊಟ್ಟಿರ್ತಕ್ಕಂಥದ್ದು. ಸಾಮಾನ್ಯ ಸಭೆ, ಭದ್ರತಾ ಸಮಿತಿ, ಆರ್ಥಿಕ ಹಾಗೂ ಸಾಮಾಜಿಕ ಸಮಿತಿ, ಸಚಿವಾಲಯ ಅಂತಕ್ಕಂಥದ್ದು. ಇಲ್ಲಿ ತಾವು ಉತ್ತರವನ್ನು ನೋಡ್ತಾ ಇದ್ರಿ, ಆಪ್ಷನ್ಗಳನ್ನು ನೋಡ್ತಾ ಇದ್ರಿ. ಈ ಕಡೆ ಬಿ ಪಟ್ಟಿಯಲ್ಲಿ ಕಾಯಂ ಸದಸ್ಯತ್ವ ರಾಷ್ಟ್ರಗಳು, ದಿನನಿತ್ಯದ ಆಡಳಿತಾತ್ಮಕ ಕಾರ್ಯಯೋಜನೆ, ಎಲ್ಲಾ ಸದಸ್ಯದ ರಾಷ್ಟ್ರಗಳ ಪ್ರತಿನಿಧಿಗಳು, ವಿವಿಧ ವಿಷಯಗಳ ಅಧ್ಯಯನ ಮತ್ತು ವರದಿ ಮಾಡುವಿಕೆ, ಯಾವ್ಯಾವ ಸಮಿತಿಗಳು ಯಾವ್ಯಾವ ಕಾರ್ಯಗಳನ್ನ ಮಾಡ್ತಾವೆ ಅಂತ ನಾವಿಲ್ಲಿ ನೋಡಿದಾಗ, ಸಾಮಾನ್ಯ ಸಭೆಯಲ್ಲಿ ಏನಿರ್ತಾರೆ ಅಂದ್ರೆ ಎಲ್ಲ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳು ಇರ್ತಾರೆ. ಭದ್ರತಾ ಸಮಿತಿಯಲ್ಲಿ ಯಾರಿರ್ತಾರೆ ಅಂದ್ರೆ ಕಾಯಂ ಸದಸ್ಯತ್ವವನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳು ಎಲ್ಲಿ ಬರ್ತಾರೆ ಅಂದ್ರೆ ಭದ್ರತಾ ಸಮಿತಿ ಒಳಗೆ ಇರ್ತಾರೆ. ಇನ್ನ ಅಂದ್ರೆ 5 ಕಾಯಂ ಸದಸ್ಯ ರಾಷ್ಟ್ರಗಳನ್ನು ನಾವಿಲ್ಲಿ ನೋಡ್ತೀವಿ, ಹಾಗೂ 2 ವರ್ಷದ ಅವಧಿಗೆ ಆಯ್ಕೆ ಆಗಿರ್ತಕ್ಕಂಥ 10 ರಾಷ್ಟ್ರಗಳು ಕೂಡ ಎಲ್ಲಿ ಬರ್ತಾವ ಅಂದ್ರೆ ಭದ್ರತಾ ಸಮಿತಿಯಲ್ಲಿ ಬರ್ತಕ್ಕಂಥದ್ದು. ಆರ್ಥಿಕ ಹಾಗೂ ಸಾಮಾಜಿಕ ಸಮಿತಿ ಏನ್ ಮಾಡುತ್ತೆ ಅಂದ್ರೆ ವಿವಿಧ ವಿಷಯಗಳನ್ನ ಅಧ್ಯಯನ ಮಾಡುತ್ತೆ ಮತ್ತು ವರದಿಯನ್ನ ಮಾಡುತ್ತೆ. ಸಚಿವಾಲಯ ಏನ್ ಮಾಡುತ್ತೆ ಅಂದ್ರೆ ದಿನನಿತ್ಯದ ಆಡಳಿತಾತ್ಮಕ ಕಾರ್ಯಗಳನ್ನ ಮುನ್ನೋಡುತ್ತೆ, ಯೋಜನೆಯನ್ನ ಮಾಡುತ್ತೆ ಅಂತಕ್ಕಂಥದ್ದು. ಹೀಗಾಗಿ ಸರಿಯಾದಂತ ಉತ್ತರ 2. ಸಾಮಾನ್ಯ ಸಭೆ ಎಲ್ಲ ಸದಸ್ಯ ರಾಷ್ಟ್ರಗಳಾದ ಪ್ರತಿನಿಧಿಗಳನ್ನು ಒಳಗೊಂಡ್ರೆ, ಭದ್ರತಾ ಸಮಿತಿಯಲ್ಲಿ ಕಾಯಂ ಸದಸ್ಯ ರಾಷ್ಟ್ರಗಳು ಇರ್ತವೆ, ಆರ್ಥಿಕ ಹಾಗೂ ಸಾಮಾಜಿಕ ಸಮಿತಿಯಲ್ಲಿ ವಿವಿಧ ವಿಷಯಗಳ ಅಧ್ಯಯನ ಮತ್ತು ವರದಿಯನ್ನು ಮಾಡುತ್ತೆ, ಸಚಿವಾಲಯ ದಿನನಿತ್ಯದ ಆಡಳಿತಾತ್ಮಕ ಕಾರ್ಯಯೋಜನೆಗಳನ್ನ ಮಾಡುತ್ತೆ ಅಂತಕ್ಕಂಥದ್ದು. ಪಟ್ಟಿ 1 ಅಂಶಗಳನ್ನ ಪಟ್ಟಿ 2 ಹೊಂದಿಸಿ ಈ ಕೆಳಗೆ ನೀಡಿರುವ ಸಂಯುಕ್ತಾಕ್ಷರಗಳಿಂದ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಎಂದಾಗ, ಏಕಾತ್ಮಕ ಸರ್ಕಾರ, ಸಂಯುಕ್ತ ಸರ್ಕಾರ, ಅಧ್ಯಕ್ಷೀಯ ಸರ್ಕಾರ, ಸಂಸದೀಯ ಸರ್ಕಾರ, ಯಾವ್ಯಾವ ಸರ್ಕಾರದ ಲಕ್ಷಣಗಳು ಏನು ಅಂತ ನಾವಿಲ್ಲಿ ನೋಡ್ಬೇಕು. ಹಂಗಾರೆ ಏಕಾತ್ಮಕ ಸರ್ಕಾರ, ಸಂಯುಕ್ತ ಸರ್ಕಾರ, ಮತ್ತೆ ಅಧ್ಯಕ್ಷೀಯ ಸರ್ಕಾರ, ಸಂಸದೀಯ ಸರ್ಕಾರ, ಈ ಪ್ರಶ್ನೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಾಕಷ್ಟು ವಿಷಯಗಳಿಗೆ ನಾವೇನ್ ಕೊಡ್ಬೋದು, ಉತ್ತರವನ್ನ ಕೊಡ್ಲಿಕ್ಕೆ ಸಾಧ್ಯ. ಇಲ್ಲಿ ನೋಡ್ರಿ, ಏಕಾತ್ಮಕ ಸರ್ಕಾರ ಅಂದ್ರೆ ಆಡಳಿತಾತ್ಮಕ ಕಾನೂನು, ಸಂಯುಕ್ತ ಸರ್ಕಾರ ಅಂದ್ರೆ ಅಧಿಕಾರದ ಹಂಚಿಕೆ, ಅಂದ್ರೆ ನಾನಾಗ್ಲೇ ಹೇಳಿದಾಗೆ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಅಧಿಕಾರದ ಹಂಚಿಕೆ. ಅಧ್ಯಕ್ಷೀಯ ಸರ್ಕಾರ ಅಂದ್ರೆ ಇದು ಅಮೆರಿಕದಲ್ಲಿ ಬರ್ತಕ್ಕಂಥದ್ದು, ಅಧಿಕಾರದ ಪ್ರತ್ಯೇಕತೆ. ಇನ್ನ ಸಂಸದೀಯ ಸರ್ಕಾರ ಅಂದ್ರೆ ಸಾಮೂಹಿಕ ಜವಾಬ್ದಾರಿ, ಸಂಸದೀಯ ಸರ್ಕಾರ ಅಂದ್ರೆ ಸಾಮೂಹಿಕವಾಗಿರ್ತಕ್ಕಂತ ಜವಾಬ್ದಾರಿ. ಸರಿಯಾಗಿರ್ತಕ್ಕಂತ ಉತ್ತರ ಯಾವ್ದಾಗುತ್ತೆ, 2 ಅಂದ್ರೆ ಏಕಾತ್ಮಕ ಸರ್ಕಾರ ಅಂದ್ರೆ ಯಾವ್ದಾಗುತ್ತೆ, ಆಡಳಿತಾತ್ಮಕ ಕಾನೂನಿಗೆ ಸಂಬಂಧಪಡ್ತಕ್ಕಂಥದ್ದು, ಅಂದ್ರೆ ಯುನಿಟರಿ ಗವರ್ಮೆಂಟ್ ಅಡ್ಮಿನಿಸ್ಟ್ರೇಟಿವ್ ಲಾಗೆ ಸಂಬಂಧಪಡುತ್ತೆ. ಹಾಗೆ ಸಂಯುಕ್ತ ಸರ್ಕಾರ ಅಂತಕ್ಕಂಥದ್ದು ಅಧಿಕಾರದ ಹಂಚಿಕೆಗೆ ಸಂಬಂಧಪಡುತ್ತೆ, ಫೆಡರಲ್ ಗವರ್ಮೆಂಟ್ ಇದಕ್ಕೆ ಸಂಬಂಧಪಡುತ್ತಪ್ಪ ಅಂದ್ರೆ ಡಿವಿಷನ್ ಆಫ್ ಪವರ್ಸ್ಗೆ ಸಂಬಂಧಪಡುತ್ತೆ.
ಅಧ್ಯಕ್ಷೀಯ ಸರ್ಕಾರ ಪ್ರೆಸಿಡೆಂಟಿಯಲ್ ಗವರ್ಮೆಂಟ್ ಇದಕ್ಕೆ ಸಂಬಂಧಪಡುತ್ತಪ್ಪ ಅಂದ್ರೆ ಸಪ್ರೇಷನ್ ಆಫ್ ಪವರ್ಸ್ಗೆ ಸಂಬಂಧಪಡುತ್ತೆ, ಅಂದ್ರೆ ಅಧಿಕಾರ ಪ್ರತ್ಯೇಕತೆಗೆ. ಸಂಸದೀಯ ಸರ್ಕಾರ ಅಂದ್ರೆ ಪ್ರೆಸಿಡೆನ್ಸಿಯಲ್ ಸಾರಿ ಕ್ಯಾಬಿನೆಟ್ ಗವರ್ಮೆಂಟ್ ಅಂತ ನಾವೇನ್ ಕರಿತೀವಿ, ಇದು ಎದಕ್ಕೆ ಸಂಬಂಧಪಡುತ್ತಪ್ಪ ಅಂದ್ರೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಸಾಮೂಹಿಕ ಜವಾಬ್ದಾರಿಗೆ ಸಂಬಂಧಪಡತಕ್ಕಂಥದ್ದು. ಇನ್ನು 18ನೇ ಪ್ರಶ್ನೆಗೆ ಹೋಗೋದಾದ್ರೆ ಭಾರತದ ರಾಜಕೀಯ ಪಕ್ಷಗಳ ಪಟ್ಟಿಯನ್ನು ಈ ಕೆಳಗೆ ನೀಡಲಾಗಿದೆ. ಸಿಪಿಐ, ಬಹುಜನ ಸಮಾಜ ಪಾರ್ಟಿ, ಅಕಾಲಿ ದಳ್, ನ್ಯಾಷನಲ್ ಕಾನ್ಫರೆನ್ಸ್, ಬಿಜೆಪಿ, ಡಿಎಂಕೆ. ಈ ಮೇಲಿನ ರಾಜಕೀಯ ಪಕ್ಷಗಳನ್ನ ಪ್ರಾದೇಶಿಕ ಮತ್ತು ರಾಷ್ಟ್ರೀಯ ಪಕ್ಷಗಳೆಂದು ವರ್ಗೀಕರಿಸಿದೆ. ವರ್ಗೀಕರಿಸಿದ ಗುಂಪು ಕ್ರಮವಾಗಿ ಅಂದ್ರೆ ಒಂದ್ ಕಡೆ ಪ್ರಾದೇಶಿಕ ಪಕ್ಷಗಳು, ಒಂದ್ ಕಡೆ ರಾಷ್ಟ್ರೀಯ ಪಕ್ಷಗಳಂತ ವರ್ಗೀಕರಣ ಮಾಡಿ ಉತ್ತರಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲೇ ನಾವು ಒಂದು ಉತ್ತರವನ್ನು ಏನ್ ಮಾಡ್ಬೇಕಾಗತ್ತೆ, ಕಂಡುಹಿಡಿಬೇಕಾಗಿರ್ತಕ್ಕಂಥದ್ದು. ಹಾಗಾದ್ರೆ ಮೊದಲಿಗೆ ನೋಡೋಣ ಇದರಲ್ಲಿ ಪ್ರಾದೇಶಿಕ ಪಕ್ಷಗಳು ಯಾವುವು ಅಂದಾಗ ಅಲ್ಲಿ ಬರ್ತಕ್ಕಂಥದ್ದು ಅಕಾಲಿ ದಳ ಪ್ರಾದೇಶಿಕ ಪಕ್ಷ, ನ್ಯಾಷನಲ್ ಕಾನ್ಫರೆನ್ಸ್ ಪ್ರಾದೇಶಿಕ ಪಕ್ಷ, ಡಿಎಂಕೆ ಪ್ರಾದೇಶಿಕ ಪಕ್ಷ. ಇನ್ನ ಸಿಪಿಐ ಇದು ರಾಷ್ಟ್ರೀಯ ಪಕ್ಷ, ಬಹುಜನ ಸಮಾಜ ಪಾರ್ಟಿ ರಾಷ್ಟ್ರೀಯ ಪಕ್ಷ, ಹಾಗೂ ಅಕಾಲಿ ದಳ ಕೂಡ ರಾಷ್ಟ್ರೀಯ ಪಕ್ಷ. ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಪ್ಪ ಅಂದ್ರೆ ಒಂದು, ಸಿಡಿಎಫ್ ಮತ್ತು ಎಬಿಸಿ ಪ್ರಾದೇಶಿಕ ಮತ್ತು ರಾಷ್ಟ್ರೀಯ ಪಕ್ಷಗಳು ಯಾವತ್ತಪ್ಪ ಅಂದ್ರೆ ಒಂದನೇ ಉತ್ತರ ಸಿ ಅಂದ್ರೆ ಅಕಾಲಿ ದಳ, ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಡಿಎಂಕೆ. ಎಬಿಸಿ ಅಂದ್ರೆ ಸಿಪಿಐ, ಬಹುಜನ ಸಮಾಜವಾದಿ ಪಾರ್ಟಿ ಹಾಗೂ ಅಕಾಲಿ ದಳ. ಇದು ಸರಿಯಾಗಿರ್ತಕ್ಕ, ಇನ್ನೂ ಅನೇಕ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳು ಇದಾವೆ, ಆದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರಗಳ ಹೊಂದಾಣಿಕೆ ಆಗ್ತಕ್ಕಂಥದ್ದು ಬಿಜೆಪಿ ಕೂಡ ರಾಷ್ಟ್ರೀಯ ಪಕ್ಷ. ಇಲ್ಲಿ ಹೊಂದಾಣಿಕೆ ಆಗ್ತಕ್ಕಂಥದ್ದು ಎದಕ್ಕಪ್ಪ ಅಂದ್ರೆ ಅದು ಒಂದಕ್ಕೆ ಮಾತ್ರ ಉತ್ತರವನ್ನ ಹೊಂದಾಣಿಕೆ ಆಗ್ತಕ್ಕಂಥದ್ದು. ಇಲ್ಲಿ ನೀವು ಕಡೆ ನೋಡ್ತಾ ಇದ್ರಿ ಉತ್ತರ, ಒಂದ್ ಕಡೆ ಈ ಇಲ್ಲಿ ಕೊಟ್ಟಿರತಕ್ಕಂಥದ್ದು ಇದು ಪ್ರಾದೇಶಿಕ ಪಕ್ಷ ಅಂತಿಕೊಂಡು ಅಲ್ಲ, ಆಮೇಲೆ ನಾಲ್ಕನದ್ರಲ್ಲೂ ಕೂಡ ಈ ಕೊಟ್ಟಿದ್ದಾರೆ, ಇದು ಕೂಡ ಪ್ರಾದೇಶಿಕ ಪಕ್ಷ ಅಲ್ಲ. ಸರಿಯಾದ ಉತ್ತರದ ಹೊಂದಾಣಿಕೆ ಆಗೋದಿಲ್ಲಪ್ಪ ಅಂದ್ರೆ ಒಂದಕ್ಕೆ ಅಂತಕ್ಕಂಥದ್ದು. ಕೆಲವು ರಾಷ್ಟ್ರಗಳನ್ನ ಈ ಕೆಳಗಿನ ಪಟ್ಟಿಯಲ್ಲಿ ನೀಡಲಾಗಿದೆ: ಶ್ರೀಲಂಕಾ, ಸಿಂಗಾಪುರ್, ನೇಪಾಳ, ಥೈಲ್ಯಾಂಡ, ಅಫ್ಘಾನಿಸ್ತಾನ, ಮಲೇಷಿಯಾ. ಈ ಮೇಲಿನ ರಾಷ್ಟ್ರಗಳನ್ನ ಸಾರ್ಕ್ ಮತ್ತು ಆಸಿಯಾನ್ ಸಂಘಟನೆಯ ಸದಸ್ಯ ರಾಷ್ಟ್ರಗಳೆಂದು ವರ್ಗೀಕರಿಸಿದ ಗುಂಪು ಕ್ರಮವಾಗಿ ಅಂದ್ರೆ ಸಾರ್ಕ್ ಅಂದ್ರೆ 1985 ಸ್ಥಾಪನೆ ಆಗಿರ್ತಕ್ಕಂಥ ಸಾರ್ಕ್ ರಾಷ್ಟ್ರಗಳನ್ನು ಯಾವಂತ ಬೇರೆ ಮಾಡ್ಕೋಬೇಕು, ಆಸಿಯಾನ್ ರಾಷ್ಟ್ರಗಳು ಕೂಡ ಅಂತ ಯಾವಂತ ನಾವಿಲ್ಲಿ ಏನ್ ಮಾಡ್ಬೇಕಾಗತ್ತೆ, ಬೇರೆ ಮಾಡ್ಕೋಬೇಕಾಗತ್ತೆ. ನಿಮ್ಗೆಲ್ಲ ಗೊತ್ತಿರತಕ್ಕಂಥದ್ದು ನೇಪಾಳ ಸಾರ್ಕ್ ನಲ್ಲಿ ಬರ್ತಕ್ಕಂಥದ್ದು, ಯಾಕಂದ್ರೆ ಅದರ ಒಂದು ಕೇಂದ್ರ ಎಲ್ಲಿದೆ ಅಂದ್ರೆ ಕಠಮಂಡುವಿನಲ್ಲಿ ಇರ್ತಕ್ಕಂಥದ್ದು. ಶ್ರೀಲಂಕಾ ಕೂಡ ಸಾರ್ಕ್ ನಲ್ಲಿ ಬರ್ತಕ್ಕಂಥದ್ದು. ಈ ರೀತಿ ನಾವು ಮೊದಲಿಗೆ ನಮಗೆ ಏನ್ ಗೊತ್ತಿದೆಯೋ ಅವುಗಳನ್ನ ಏನ್ ಮಾಡ್ತಾ ಹೋಗೋಣ, ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ನೋಡಿ, ಸಾರ್ಕ್ಗೆ ಸಂಬಂಧಪಟ್ಟ ಹಾಗೆ ಶ್ರೀಲಂಕಾ ಬರುತ್ತೆ, ನೇಪಾಳ ಬರುತ್ತೆ, ಇನ್ನ ಅಫ್ಘಾನಿಸ್ತಾನವು ಕೂಡ ಎಲ್ಲಿ ಬರ್ತಕ್ಕಂಥದ್ದು, ಸಾರ್ಕ್ಗೆ ಸಂಬಂಧಪಡ್ತಕ್ಕಂಥದ್ದು. ಇನ್ನು ಆಸಿಯಾನ್ಗೆ ಯಾವ್ದು ಸಂಬಂಧಪಡತ್ತಪ್ಪ ಅಂದ್ರೆ ಸಿಂಗಾಪುರ್ ಆಸಿಯಾನ್ದಲ್ಲೇ ಬರ್ತಕ್ಕಂಥದ್ದು, ದೆನ್ ಥೈಲ್ಯಾಂಡ್ ಕೂಡ ಆಸಿಯಾನ್ದಲ್ಲೇ ಬರ್ತಕ್ಕಂಥದ್ದು, ಆಸಿಯಾನ್ದಲ್ಲಿ ಬರ್ತಕ್ಕಂಥದ್ದು, ನೆಕ್ಸ್ಟ್ ಮಲೇಷಿಯಾ ಕೂಡ ಎಲ್ಲಿ ಬರ್ತಕ್ಕಂಥದ್ದು, ಆಸಿಯಾನ್ದಲ್ಲೇ ಬರ್ತಕ್ಕಂಥದ್ದು. ಸಾರ್ಕ್ ಅಂದ್ರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್, ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರಿ ಸಂಸ್ಥೆ ಅಂತ ನಾವು ಕರಿತೀವಿ. ಹಾಗೆ ಈಸಿಯನ್ ಅಂದ್ರೆ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಆರ್ಗನೈಸೇಷನ್ ಅಂತ ನಾವು, ಅಸೋಸಿಯೇಷನ್ ಆಫ್ ಸೌತ್ ಏಷ್ಯನ್ ಅಂದ್ರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತ ನಾವಿಲ್ಲಿ ಕರ್ಕೋಬೇಕಾಗಿರ್ತಕ್ಕಂಥದ್ದು. ಈ ರಾಷ್ಟ್ರಗಳ ಗುಂಪನ್ನು ನೋಡೋದಾದ್ರೆ ಸಾರ್ಕ್ ನಲ್ಲಿ ಶ್ರೀಲಂಕಾ, ನೇಪಾಳ, ಅಫ್ಘಾನಿಸ್ತಾನ ಬಂದ್ರೆ ಆಸಿಯಾನ್ದಲ್ಲಿ ಸಿಂಗಾಪುರ್, ಥೈಲ್ಯಾಂಡ, ಮಲೇಷ್ಯಾ ಬರ್ತಕ್ಕಂಥದ್ದು. ಕರ್ನಾಟಕದ ಮುಖ್ಯಮಂತ್ರಿಗಳ ಗುಂಪನ್ನು ಈ ಕೆಳಗೆ ನೀಡಲಾಗಿದೆ: ಅವರು ಆಡಳಿತ ನಡೆಸಿದ ಅನುಸಾರವಾಗಿ ಕ್ರಮಾನುಗತಿಯನ್ನ ಹೊಂದಿರುವ ಗುಂಪು. ಮೊದಲು ಯಾರು ಬಂದ್ರು, ನಂತರ ಯಾರು ಬಂದ್ರು ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ಬೇಕಾಗಿರುತ್ತೆ. ಹಾಗಾದ್ರೆ ಸರಿಯಾಗಿ ಹೊಂದಾಣಿಕೆ ಆಗಿರೋದು ಇಲ್ಲಿ ಯಾವುದು ಅಂದಾಗ, ಎಸ್ ಬಂಗಾರಪ್ಪನವರು ಮೊದಲು ಬರ್ತಾರೆ, ಅದರ ನಂತರ ಎಚ್ ಡಿ ದೇವೇಗೌಡರು ಬರ್ತಾರೆ, ಎಸ್ ಎಂ ಕೃಷ್ಣ, ನಂತರ ಯಡಿಯೂರಪ್ಪನವರು ಬರ್ತಾರೆ. ಹೀಗಾಗಿ ಇದು ಏನಾಗಿದೆ, ಸರಿಯಾಗಿ ಹೊಂದಾಣಿಕೆ ಆಗಿರ್ತಕ್ಕಂಥದ್ದು. ಉಳಿದಂಥವುಗಳು ಏನಾಗಿಲ್ಲ, ಸರಿಯಾಗಿ ಹೊಂದಾಣಿಕೆ ಆಗಿದೆ ಇರತಕ್ಕಂಥದ್ದು. ಒತ್ತಡ ಗುಂಪುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅವುಗಳು ಸರಿ ಮತ್ತು ತಪ್ಪು ಎಂಬುದರ ಸರಿಯಾದ ಅನುಕ್ರಮವನ್ನ ಗುರುತಿಸಿ ಅಂತಕ್ಕಂಥದ್ದು. ಒತ್ತಡ ಗುಂಪುಗಳು ನಿರ್ದಿಷ್ಟ ಸಾಮಾಜಿಕ ವರ್ಗಗಳ ಆಸಕ್ತಿ ಮತ್ತು ದೃಷ್ಟಿಕೋನ ಸಂಘಟಿತ ಅಭಿವ್ಯಕ್ತಿ ಸರಿಯಾಗಿರ್ತಕ್ಕಂಥದ್ದು.
ರಾಜಕೀಯ ವಿಷಯಗಳಲ್ಲಿ ಒತ್ತಡ ಗುಂಪುಗಳು ತಮ್ಮ ಸ್ಥಾನವನ್ನು ಹೊಂದಿವೆ ಸರಿಯಾಗಿರ್ತಕ್ಕಂಥದ್ದು. ಎಲ್ಲ ಒತ್ತಡ ಗುಂಪುಗಳು ರಾಜಕೀಯ ಪಕ್ಷಗಳೇ ಆಗಿವೆ ಅಂತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥದ್ದು. ಹೀಗಾಗಿ ಮೇಲಿನ ಎರಡುಗಳು ಟಿ ಟಿ ಅಂದ್ರೆ ಟ್ರೂ ಟ್ರೂ, ಕೆಳಗಿನ ಒಂದು ಪ್ಯಾಶ್, ಎರಡು ಸರಿಯಾಗಿರ್ತಕ್ಕಂಥ ಉತ್ತರ. ಭಾರತದ ಚುನಾವಣಾ ಪ್ರಕ್ರಿಯೆ ಹಂತಗಳನ್ನ ಈ ಕೆಳಗೆ ನೀಡಲಾಗಿದೆ. ಅವುಗಳನ್ನ ನಾವೇನ್ ಮಾಡ್ಬೇಕಾಗತ್ತೆ? ಕ್ರಮಾನುಗತವಾಗಿ ಮಾಡಬೇಕಾಗತ್ತೆ. ಒಂದು, ನಾಮಪತ್ರ ಪರಿಶೀಲನೆ; ಎರಡು, ಮತ ಎಣಿಕೆ; ಮೂರು, ಅಧಿಸೂಚನೆ; ನಾಲ್ಕು, ಪ್ರಚಾರ; ಐದು, ಮತದಾನದ ದಿನ; ಆರು, ಉಮೇದುವಾರ ಸಲ್ಲಿಕೆ, ಉಮೇದುವಾರಿಕೆ ಹಿಂಪಡೆಯುವಿಕೆ ಅಂತಕ್ಕಂಥದ್ದು. ಇಲ್ಲಿ ಯಾವ ರೀತಿ ಮೊದಲು ಏನಾಗುತ್ತೆ ಅನ್ನೋದನ್ನ ನಾವೇನ್ ಮಾಡ್ಬೇಕಾಗತ್ತೆ, ಕಂಡುಹಿಡಿಬೇಕಾಗತ್ತೆ. ಫಸ್ಟ್ ಗೆ ತಮಗೆಲ್ಲ ಗೊತ್ತಿರುವಾಗ ಏನ್ ಮಾಡ್ತಾರೆ, ಅಧಿಸೂಚನೆಯನ್ನ ಮಾಡ್ತಾರೆ. ಫಸ್ಟ್ ಗೆ ನಡೀತಕ್ಕಂಥದ್ದೇ ಅಧಿಸೂಚನೆ. ಅಧಿಸೂಚನೆ ಆದ್ಮೇಲೆ ಯಾರು ಎಲೆಕ್ಷನ್ ನಿಲ್ಬೇಕು ಅವ್ರು ಏನ್ ಮಾಡ್ತಾರೆ, ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸ್ತಕ್ಕಂಥದ್ದು. ಉಮೇದುವಾರಿಕೆಯನ್ನ ಸಲ್ಲಿಸಿದ ನಂತರ ನೆಕ್ಸ್ಟ್ ಏನಾಗುತ್ತೆ, ನಾಮಪತ್ರಗಳನ್ನ ಪರಿಶೀಲನೆ ಮಾಡಲಾಗುತ್ತೆ. ಮೂರನೇ ಹಂತದಲ್ಲಿ ನಾಮಪತ್ರಗಳನ್ನ ಏನ್ ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ. ನಾಮಪತ್ರಗಳ ಪರಿಶೀಲನೆ ಆದ ನಂತರ ಯಾರಿಗೆ ಆಸಕ್ತಿ ಇಲ್ಲೋ ಅವ್ರು ಏನ್ ಮಾಡ್ಬೋದು, ತಮ್ಮ ಉಮೇದುವಾರಿಕೆಯನ್ನ ಹಿಂಪಡಿತಕ್ಕಂಥದ್ದು ನಾಲ್ಕನೇ ಒಂದು ಹಂತ. ಆದ್ರೆ ಐದನೇ ಒಂದು ಹಂತದಲ್ಲಿ ಏನಾಗುತ್ತಪ್ಪ ಅಂದ್ರೆ, ಪ್ರಚಾರಗಳನ್ನು ಯಾರು ಆಲ್ರೆಡಿ ಉಳಿದಿರ್ತಾರೆ ಕಣದಲ್ಲಿ, ಅವರು ಏನ್ ಮಾಡ್ತಾರೆ, ಪ್ರಚಾರವನ್ನ ಕೈಗೊಳ್ತಾರೆ. ಆರನೇ ಹಂತ ಇಲ್ಲಿ ಬರ್ತಂದ್ರೆ ಮತದಾನದ ದಿನ ಬರುತ್ತೆ. ಏಳನೇ ಹಂತ ಮತ ಎಣಿಕೆ ಆಗುತ್ತೆ. ಈ ರೀತಿಯಾಗಿ ಚುನಾವಣಾ ಪ್ರಕ್ರಿಯೆಗಳು ನಡೀತವೆ. ಸರಿಯಾಗಿರ್ತಕ್ಕಂಥ ಉತ್ತರ ಮೂರು ಅಂದ್ರೆ ಸಿ, ಅಧಿಸೂಚನೆ; ಎಫ್, ಉಮೇದುವಾರ ಸಲ್ಲಿಕೆ; ನೆಕ್ಸ್ಟ್ ಬರ್ತಕ್ಕಂಥದ್ದು ಎ, ನಾಮಪತ್ರ ಪರಿಶೀಲನೆ; ನೆಕ್ಸ್ಟ್ ಬರ್ತಕ್ಕಂಥದ್ದು ಜಿ, ಉಮೇದುವಾರ ಹಿಂಪಡೆಯುವಿಕೆ; ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಚಾರ; ಡಿ, ಇ ಅಂದ್ರೆ ಮತದಾನದ ದಿನ; ಬಿ ಅಂದ್ರೆ ಮತ ಎಣಿಕೆ. ಈ ರೀತಿಯಾಗಿ ಚುನಾವಣಾ ಪ್ರಕ್ರಿಯೆಗಳು ನಡೀತವೆ. ತಮಗೂ ಕೂಡ ಇದು ಗಮನದಲ್ಲಿರಲಿ. ಏನು, ಅಧಿಸೂಚನೆ ಆಗುತ್ತೆ, ಅಧಿಸೂಚನೆ ಆದ್ಮೇಲೆ ಉಮೇದುವಾರಿಕೆಯನ್ನು ಸಲ್ಲಿಸ್ತಾರೆ, ಅದಾದ ನಂತರ ನಾಮಪತ್ರಗಳ ಪರಿಶೀಲನೆ ಆಗುತ್ತೆ, ನಾಮಪತ್ರಗಳ ಪರಿಶೀಲನೆ ಅಂದರೆ ಉಮೇದುವಾರರು ತಮ್ಮ ನಾಮಪತ್ರಗಳನ್ನ ಹಿಂಪಡಿತಾರೆ, ಹಿಂಪಡೆದ ನಂತರ ಉಳಿದಂತವ್ರು ಪ್ರಚಾರ ಕೈಗೊಳ್ತಾರೆ, ಪ್ರಚಾರ ಆದ್ಮೇಲೆ ಮತದಾನದ ದಿನ ಬರುತ್ತೆ, ಮತದಾನದ ದಿನ ಆದ್ಮೇಲೆ ಮತ ಎಣಿಕೆ ಆಗುತ್ತೆ ಅಂತಕ್ಕಂಥದ್ದು. ಹೇಳಿಕೆ ಎ ಮತ್ತು ಆರ್ ಎರಡೂ ಪರಿಗಣಿಸಿ ನೀಡಿರುವ ಸಂಯುಕ್ತ ಅಕ್ಷರಗಳಿಂದ ಸರಿಯಾದ ಉತ್ತರವನ್ನ ಗುರುತಿಸಿ. ಪ್ರತಿಪಾದನೆ: ಭಾರತ ಸಂವಿಧಾನವು ಅರೆ ಸಂಯುಕ್ತವಾಗಿದೆ. ಇದು ರಾಜ್ಯ ಸರ್ಕಾರಗಳಂತೆ ಹೆಚ್ಚಿನ ಅಧಿಕಾರವನ್ನ ಕೇಂದ್ರ ಸರ್ಕಾರಕ್ಕೆ ನೀಡಿದೆ. ಹೌದು, ಭಾರತವು ಏನಾಗಿದೆ, ಅರೆ ಸಂಯುಕ್ತ. ಈ ಕಡೆ ಸಂಪೂರ್ಣವಾಗಿ ಏಕಾತ್ಮಕವೂ ಇಲ್ಲ, ಈ ಕಡೆ ಸಂಪೂರ್ಣವಾಗಿ ಸಂಯುಕ್ತವೂ ಇಲ್ಲ, ಎರಡುಗಳ ಸಮ್ಮಿಶ್ರಣವಾಗಿದೆ. ಹೀಗಾಗಿ ಇದನ್ನ ಅರೆ ಸಂಯುಕ್ತ ರಾಷ್ಟ್ರ ಅಂತ ಕೆ ಎಸ್ ವೀರ್ ಅವರು ಕರೆದಿರ್ತಕ್ಕಂಥದ್ದು. ಇದು ರಾಜ್ಯ ಸರ್ಕಾರಗಳಿಂತಲೂ ಹೆಚ್ಚಿನ ಅಧಿಕಾರವನ್ನ ಕೇಂದ್ರ ಸರ್ಕಾರಕ್ಕೆ ನೀಡಿದೆ. ಹೌದು, ಯಾಕಪ್ಪ ಅಂದ್ರೆ ಏಕ ಪೌರತ್ವ ಆಗಿರ್ಬೋದು, ಸಂವಿಧಾನದ ತಿದ್ದುಪಡಿ ಆಗಿರ್ಬೋದು, ಹೀಗೆ ಅನೇಕ ಅಂಶಗಳು ಯಾರ ಕೈಯಲ್ಲಿದೆ ಅಂದ್ರೆ ಕೇಂದ್ರ ಸರ್ಕಾರದ ಕೈಯಲ್ಲಿ ಇರ್ತಕ್ಕಂಥದ್ದು. ಹೆಚ್ಚಿನ ಅಧಿಕಾರಗಳು ಕೂಡ, ಶೇಷಾಧಿಕಾರಗಳು ಕೂಡ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು. ಕಾರಣ ಅಂದ್ರೆ ಪ್ರಬಲವಾಗಿರ್ತಕ್ಕಂಥ ಒಂದು ಬಲಿಷ್ಠ ಸರ್ಕಾರವನ್ನ, ಕೇಂದ್ರ ಸರ್ಕಾರವನ್ನ ನಮ್ಮ ಸಂವಿಧಾನ ಕಾರ್ಯಕರ್ತರು ದೇಶದ ಭವಿಷ್ಯದ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಒಂದು ಎ ಮತ್ತು ಆರ್ ಎರಡು ಸರಿ, ಆರ್ ಈಗ ಸರಿಯಾದ ವಿವರಣೆ. 24ನೇ ಪ್ರಶ್ನೆ: ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದಲ್ಲಿ ಸಂಸದೀಯ ಮಾದರಿಯ ಸರ್ಕಾರ ವ್ಯವಸ್ಥೆ ಜಾರಿಯಲ್ಲಿದೆ. ಹೌದು, ಭಾರತದಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿಗಳು ಕಾರ್ಯಾಂಗದ ನೈಜ ಮುಖ್ಯಸ್ಥರಾಗಿದ್ದರೆ, ಈ ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ. ನೋಡ್ರಿ, ಇಲ್ಲಿ ಕಾರ್ಯಾಂಗದ ನೈಜ ಮುಖ್ಯಸ್ಥರು ಅಲ್ಲ, ಯಾಕಂದ್ರೆ ಪ್ರಧಾನಮಂತ್ರಿಗಳು ಕಾರ್ಯಾಂಗದ ನೈಜ ಮುಖ್ಯಸ್ಥರು, ಇವರು ನಾಮ ಮಾತ್ರ ಮುಖ್ಯಸ್ಥರು. ಹೀಗಾಗಿ ಹೇಳಿಕೆ ಎ ಮಾತ್ರ ಸರಿ, ಹೇಳಿಕೆ ಎ ಮಾತ್ರ ಸರಿಯಾಗಿರ್ತಕ್ಕಂಥದ್ದು. ಭಾರತದಲ್ಲಿ ಜನತಾ ನ್ಯಾಯಾಲಯಗಳು 1985ರಲ್ಲಿ ಅಸ್ತಿತ್ವಕ್ಕೆ ಬಂದವು. ಹೌದು, ಭಾರತದಲ್ಲಿ ನ್ಯಾಯ ವಿತರಣೆಯು ವಿಳಂಬ ಮತ್ತು ವೆಚ್ಚದಾಯಕವಾಗಿದೆ, ಆ ಕಾರಣದಿಂದನೇ ಜನತಾ ನ್ಯಾಯಾಲಯಗಳನ್ನ ತಂದಿರತಕ್ಕಂಥದ್ದು. ಹೀಗಾಗಿ ಎ ಮತ್ತು ಆರ್ ಎರಡೂ ಸರಿ, ಆರ್ ಎಗೆ ಸರಿಯಾದ ವಿವರಣೆ. ಭಾರತದ ಕೇಂದ್ರ ಬ್ಯಾಂಕ್, ಇನ್ನ ನಾವು ಕೆಲವೊಂದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣಂತೆ. ಭಾರತದ ಕೇಂದ್ರ ಬ್ಯಾಂಕ್ ಸಾಲ ನಿಯಂತ್ರಣಕ್ಕಾಗಿ ಬಳಸುವ ಕಟ್ಟಕಡೆಯ ಮತ್ತು ಶಿಕ್ಷೆಯ ರೂಪದ ನಿಯಂತ್ರಣ ಕ್ರಮ ಏನಂತ ಕರೀತಾರೆ ಅಂದ್ರೆ ನೇರ ಕ್ರಮ ಅಥವಾ ಡೈರೆಕ್ಟ್ ಆಕ್ಷನ್ ಅಂತ ಕರೀತಕ್ಕಂಥದ್ದು. ಇವುಗಳಲ್ಲಿ ಗುಂಪಿಗೆ ಸೇರದ್ದನ್ನ ಗುರುತಿಸಿ. ಸಂಧ್ಯಾ ಸುರಕ್ಷಾ ಯೋಜನೆ, ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ, ಸ್ವರ್ಣ ಜಯಂತಿ ಸಹಕಾರಿ ರೋಜ್ಗಾರ ಯೋಜನೆ, ಸ್ವರ್ಣ ಜಯಂತಿ ಗ್ರಾಮ ಸ್ವರ್ಗಾರ ಏನು ಸ್ವರಾಜ್ಯ ಸ್ವರೋಜ್ಗಾರ ಯೋಜನೆ, ಇವೆಲ್ಲ
ಅಭಿವೃದ್ಧಿಯ ಕಾರ್ಯಕ್ರಮಗಳಾದರೆ ಸಂಧ್ಯಾ ಸುರಕ್ಷಾ ಯೋಜನೆ ಅಂತಕ್ಕಂಥದ್ದು ವೈಯಕ್ತಿಕವಾಗಿರ್ತಕ್ಕಂಥ ಮುಪ್ಪಿನ ಕಾಲದಲ್ಲಿ ಆಶ್ರಯವನ್ನು ಕೊಡ್ತಕ್ಕಂಥ ಯೋಜನೆ ಆಗಿರ್ತಕ್ಕಂಥದ್ದು, ಪಿಂಚಣಿಯನ್ನು ಕೊಡ್ತಕ್ಕಂಥದ್ದೇ ಸಂಧ್ಯಾ ಸುರಕ್ಷಾ ಯೋಜನೆ ವೈಯಕ್ತಿಕವಾಗಿರ್ತಕ್ಕಂಥದ್ದು. ಶ್ರಮಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಶ್ರಮವನ್ನು ಶ್ರಮಿಕನಿಂದ ಬೇರ್ಪಡಿಸಬಹುದಾಗಿದೆ, ಬೇರ್ಪಡಿಸಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಉತ್ತರ ಇದು ಸರಿಯಾಗಿದೆ, ಅಂದ್ರೆ ಶ್ರಮಕ್ಕೆ ಸಂಬಂಧಪಟ್ಟಂತೆ ಈ ಹೇಳಿಕೆ ತಪ್ಪು, ಉಳಿದಂತ ಹೇಳಿಕೆಗಳು ಕರೆಕ್ಟ್ ಆಗಿರ್ತಕ್ಕಂಥದ್ದು. ಶ್ರಮವನ್ನು ಸಂಗ್ರಹಿಸಿಡಲು ಸಾಧ್ಯವಿಲ್ಲ, ಎಸ್. ಶ್ರಮದ ವಲಸೆ ಪ್ರಮಾಣವು ಕಡಿಮೆ, ಶ್ರಮವು ದಕ್ಷತೆಯಲ್ಲಿ ಭಿನ್ನತೆಯನ್ನು ಹೊಂದಿದೆ. ಇದು ವ್ಯಕ್ತಿಗಳ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಈ ಮೂರು ಹೇಳಿಕೆಗಳು ಸರಿಯಾಗಿರ್ತಕ್ಕಂಥದ್ದು. ಜನಸಂಖ್ಯಾ ಪರಿವರ್ತನಾ ಸಿದ್ಧಾಂತವು ವಿವರಿಸುವಂತೆ ದೇಶದ ಆರ್ಥಿಕ ಅಭಿವೃದ್ಧಿ ಹೊಂದಿದಂತೆ ಜನಸಂಖ್ಯೆ ಹೆಚ್ಚುತ್ತಾ ಆಗುತ್ತದೆ ಇಲ್ಲ ಜನಸಂಖ್ಯೆ ಕಡಿಮೆ ಆಗುತ್ತಾ ಹೋಗುತ್ತೆ. ಜನಸಂಖ್ಯೆ ಪರಿವರ್ತನಾ ಸಿದ್ಧಾಂತ ಏನ್ ಹೇಳುತ್ತಂದ್ರೆ ಆರ್ಥಿಕ ಅಭಿವೃದ್ಧಿ ಆದಂತೆ ಜನಸಂಖ್ಯೆ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ, ಸ್ಥಿರವಾಗಿರುತ್ತದೆ ಅಂತಕ್ಕಂಥದ್ದು ಕೂಡ ತಪ್ಪು. ಜನಸಂಖ್ಯೆ ಲಿಂಗಾನುಪಾತದಲ್ಲಿ ಅಸಮಾನತೆ ಆಗುತ್ತಂಥದ್ದು ಕೂಡ ತಪ್ಪು. ಅದು ಪರಿವರ್ತನಾ ಸಿದ್ಧಾಂತ ಪ್ರಕಾರ ಆರ್ಥಿಕವಾಗಿ ಯಾವ ದೇಶಗಳು ಅಭಿವೃದ್ಧಿ ಹೊಂದ್ತವೆ ಆಟೋಮೆಟಿಕ್ ಜನಸಂಖ್ಯೆ ಕೂಡ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಆರ್ಥಿಕ ವಲಯಗಳನ್ನ ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳೆಂದು ವರ್ಗೀಕರಿಸಿದ ಆಧಾರ ಎದುರ ಆಧಾರದ ಮೇಲೆ ಅವನ್ನ ಸಾರ್ವಜನಿಕ ಮತ್ತು ಖಾಸಗಿ ಅಂತ ನಾವು ಹೊಡಿತೀವಪ್ಪ ಅಂದ್ರೆ ಅದರ ಮಾಲೀಕತ್ವದ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಅಲ್ಲಿ ಹೊರಗಿಲ್ಲವರು ಏನಾದ್ರು ಮಾಲೀಕತ್ವವಾಗಿದ್ರೆ ಅದಕ್ಕೆ ನಾವು ಖಾಸಗಿ ಮಾಲೀಕತ್ವ ಅಂತ ಕರಿತೀವಿ. ಈಗ ಟಾಟಾ ರಿಲಯನ್ಸ್ ಅನ್ನ ತಗೋಬಹುದು. ಹಾಗೆ ಸರ್ಕಾರದ ಇದ್ರೆ ಈಗ BHL ಆಗಿರ್ಬೋದು, BSNL ಆಗಿರ್ಬೋದು, ಇವೆಲ್ಲ ಸಾರ್ವಜನಿಕ ರಂಗಕ್ಕೆ ರೈಲ್ವೆ ಭಾರತೀಯ ರೈಲ್ವೆ ಆಗಿರ್ಬೋದು, ಇವೆಲ್ಲ ಏನಾಗ್ತವೆ ಅಂದ್ರೆ ಸಾರ್ವಜನಿಕರಿಗೆ ಸಂಬಂಧಪಡ್ತಕ್ಕಂಥವು. ಸಂಘಟನೆಯ ಮಾಲೀಕತ್ವ ಆಧಾರದ ಮೇಲೆ ಏನ್ ಮಾಡ್ತೀವಿ ಅವುಗಳನ್ನು ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳೆಂದು ಒಡಿತಕ್ಕಂಥದ್ದು. ಇನ್ನ ಕೆಳಗಿನವುಗಳಲ್ಲಿ ಯಾವುದು ಪರೋಕ್ಷ ತೆರಿಗೆಗಳ ಗುಂಪಾಗಿದೆ? ಡೈರೆಕ್ಟ್ ಇನ್ಡೈರೆಕ್ಟ್ ಟ್ಯಾಕ್ಸ್ಗೆ ಯಾವುದು ಉದಾಹರಣೆ ಅಂತ ಇಲ್ಲಿ ಕೇಳ್ತಕ್ಕಂಥದ್ದು. ಇನ್ಡೈರೆಕ್ಟ್ ಟ್ಯಾಕ್ಸ್ಗೆ ಕೆಳಗೆ ಕೊಟ್ಟಿರ್ತಕ್ಕಂಥ ಗುಂಪುಗಳ ಉದಾಹರಣೆ ಅಬಕಾರ ತೆರಿಗೆ, ಅಬಕಾರಿ ತೆರಿಗೆ ಎಕ್ಸೈಸ್ ಡ್ಯೂಟಿ ಅಂತ ಕರಿತೀವಿ, ಮೌಲ್ಯವರ್ಧಿತ ತೆರಿಗೆ ವ್ಯಾಲ್ಯೂ ಅಡೆಡ್ ಟ್ಯಾಕ್ಸ್ ಸರ್ವಿಸ್ ಮತ್ತು ಸೇವಾ ತೆರಿಗೆ, ವರಮಾನ ತೆರಿಗೆ, ಆಮದು ರಫ್ತು ತೆರಿಗೆ, ಸ್ಟಾಂಪ್ ಶುಲ್ಕ, ಕಂಪನಿ ತೆರಿಗೆ, ಸರಕು ಮತ್ತು ಸೇವಾ ತೆರಿಗೆ, ಸಂಪತ್ತಿನ ತೆರಿಗೆ, ಸಂಪತ್ತಿನ ತೆರಿಗೆ, ಸರಕು ಮತ್ತು ಸೇವಾ ತೆರಿಗೆ, ಆಮದು ಮತ್ತು ರಫ್ತು ತೆರಿಗೆ ಅಂತಕ್ಕಂಥದ್ದು, ಸರ್ವಿಸ್ ಟ್ಯಾಕ್ಸ್ ಅಂತಕ್ಕಂಥದ್ದು. ಇಲ್ಲಿ ನೋಡಿ ಪರೋಕ್ಷ ತೆರಿಗೆಗಳಿಗೆ ಗುಂಪಿಗೆ ಒಂದು ಉದಾಹರಣೆ ಹೇಳೋದಾದ್ರೆ ಯಾವ್ದಾಗತ್ತಪ್ಪ ಅಂದ್ರೆ ಇಲ್ಲಿ ಅಬಕಾರಿ ತೆರಿಗೆ, ಎಕ್ಸೈಸ್ ಡ್ಯೂಟಿ, ಮೌಲ್ಯವರ್ಧಿತ ತೆರಿಗೆ, ಸೇವಾ ತೆರಿಗೆ ಅಂತಕ್ಕಂಥದ್ದು ಇವು ಇನ್ಡೈರೆಕ್ಟ್ ಟ್ಯಾಕ್ಸ್ಗೆ ಉದಾಹರಣೆ ಆಗ್ತವೆ. ಇನ್ಕಮ್ ಟ್ಯಾಕ್ಸ್ ಏನಾಗುತ್ತೆ, ಇಲ್ಲಿ ಬರ್ತಕ್ಕಂಥ ಇನ್ಕಮ್ ಟ್ಯಾಕ್ಸು ಇದು ಕೂಡ ಡೈರೆಕ್ಟ್ ಟ್ಯಾಕ್ಸ್ ಆಗುತ್ತೆ. ಇಲ್ಲಿ ಬರ್ತಕ್ಕಂತಹ ಕಂಪನಿ ತೆರಿಗೆ ಕೂಡ ಏನಾಗುತ್ತೆ ಡೈರೆಕ್ಟ್ ಟ್ಯಾಕ್ಸ್ ಆಗುತ್ತೆ. ಸಂಪತ್ತಿನ ತೆರಿಗೆ ಕೂಡ ಏನಾಗುತ್ತೆ ಡೈರೆಕ್ಟ್ ಟ್ಯಾಕ್ಸ್ ಆಗುತ್ತೆ. ಉಳಿದಿರ್ತಕ್ಕಂಥ ಈ ಮೂರು ತೆರಿಗೆಗಳು ಏನಾಗ್ತವೆ ಇನ್ಡೈರೆಕ್ಟ್ ಟ್ಯಾಕ್ಸ್ ಆಗ್ತವೆ. ಅಬಕಾರಿ ಆಗಿರ್ಬೋದು, ಮೌಲ್ಯವರ್ಧಿತ ಆಗಿರ್ಬೋದು, ಸೇವಾ ತೆರಿಗೆ ಆಗಿರ್ಬೋದು. GDP ಎನ್ನುವುದು ಇವುಗಳ ಒಟ್ಟು ಮೌಲ್ಯ, ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಟ್ ಅಂತ ನಾವು ಕರಿತೀವಲ್ಲ, ಹಾಗಾದ್ರೆ ಇದು ಅದರ ಒಟ್ಟು ಮೌಲ್ಯ ಅಂದಾಗ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನೆಯಾದ ಎಲ್ಲ ಸರಕು ಸೇವೆ ಮತ್ತು ಸೇವೆಗಳು, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನೆಯಾದ ಅಂತಿಮ ಸರಕು ಮತ್ತು ಸೇವೆಗಳು, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನೆಯಾದ ಮಧ್ಯವರ್ತಿ ಸರಕು ಮತ್ತು ಸೇವೆಗಳು, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನೆಯಾದ ಅಂತಿಮ ಮತ್ತು ಮಧ್ಯವರ್ತಿ ಸರಕು ಮತ್ತು ಸೇವೆಗಳು ಅಂದಾಗ ಇದು ಉತ್ತರ ಆಗ್ತಕ್ಕಂತಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನೆಯಾದ ಅಂತಿಮ ಸರಕು ಮತ್ತು ಸೇವೆಗಳನ್ನ ನಾವೇನ್ ಕರಿತೀವಿ ಅಂದ್ರೆ ಅವುಗಳ ಒಟ್ಟು ಮೌಲ್ಯವನ್ನ GDP ಅಂತಕ್ಕಂಥದ್ದು. ಡಿಮ್ಯಾಂಡ್ ಎನ್ನುವುದು ಏನು ಅಂತ, ಹಣ ಉಳಿತಾಯ ಮಾಡಲು ಗ್ರಾಮೀಣ ಜನರು ಅಂಚೆ ಕಚೇರಿಯಲ್ಲಿ ತೆರೆಯುವ ಖಾತೆ ಅಲ್ಲ, ಪಿಂಚಣಿದಾರರು ತಮ್ಮ ಪಿಂಚಣಿ ಪಡೆಯುವ ಸಲುವಾಗಿ ಬ್ಯಾಂಕಿನಲ್ಲಿ ತೆರೆಯುವ ಖಾತೆ ಅಲ್ಲ, ಕೈಗಾರಿಕಾ ಉದ್ಯಮಿಗಳು ತಮ್ಮ ವ್ಯವಹಾರಕ್ಕಾಗಿ ಬ್ಯಾಂಕಿನಲ್ಲಿ ತೆರೆಯುವ ವಿಶೇಷ ಖಾತೆ ಅಲ್ಲ, ಷೇರುಗಳನ್ನ ಮಾರಲು ಮತ್ತು ಕೊಳ್ಳಲು ತೆಗಿತಕ್ಕಂಥ ಖಾತೆಯನ್ನು ನಾವೇನು ಕರಿಬಹುದಪ್ಪ ಅಂದ್ರೆ ಡಿಮ್ಯಾಟ್ ಖಾತೆ ಅಂತ ಕರಿಬಹುದು. ಸಂಪನ್ಮೂಲಗಳ ಸಂರಕ್ಷಣೆಯ ಹೋರಾಟ ತಂತ್ರಗಳ ಸರಿಯಾದ ಗುಂಪು, ಇದು ಇಂಗ್ಲಿಷ್ ನಲ್ಲೇ ಕೊಟ್ಟಿರ್ತಕ್ಕಂಥದ್ದು ಎರಡು ಸೈಟ್. ಅಂದ್ರೆ ನಾಲ್ಕು ಆರುಗಳು ಏನನ್ನ ಒಳಗೊಳ್ಳುತ್ತವೆ ಅಂತಕ್ಕಂಥದ್ದು, ರೆಡ್ಯೂಸ್, ರಿಯೂಸ್, ರಿಯೂಸ್, ರಿಚಾರ್ಜ್, ರಿಸರ್ಚ್. ರೆಡ್ಯೂಸ್ ಕಡಿಮೆ ಮಾಡ್ತಕ್ಕಂಥದ್ದು, ಮರುಬಳಕೆ ಮಾಡ್ತಕ್ಕಂಥದ್ದು, ಮತ್ತೆ ಸಂಪಾದೀಕರಣ ಮಾಡ್ತಕ್ಕಂಥದ್ದು, ಸಂಶೋಧನೆ ಮಾಡ್ತಕ್ಕಂಥದ್ದು. ಹೀಗಾಗಿ ರೆಡ್ಯೂಸ್, ರಿಯೂಸ್, ರಿಚಾರ್ಜ್, ರಿಸರ್ಚ್ ನಾಲ್ಕು ಆರುಗಳ ತಂತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸರಕು ಮತ್ತು ಸೇವಾ ತೆರಿಗೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಇದೊಂದು ಪರೋಕ್ಷ ತೆರಿಗೆ ಪದ್ಧತಿಯಾಗಿದೆ, ಹೌದು, ಇಟ್ ಇಸ್ ಅ ಇನ್ಡೈರೆಕ್ಟ್ ಟ್ಯಾಕ್ಸ್. April 1, 2017 ಇದು ಜಾರಿಗೆ ಬಂದಿದೆ. ಇದು ಏನಾಗಿರ್ತಕ್ಕಂಥದ್ದು
ತಪ್ಪಾಗಿರ್ತಕ್ಕಂಥದ್ದು. ಇದು ಜಾರಿಗೆ ಬಂದಂಥ ವರ್ಷ 2017 ಅಲ್ಲ. ಐದು ಹಂತಗಳ ತೆರಿಗೆ ಏಪ್ರಿಲ್ 1 2017 ಅಲ್ಲ. ಹಾಗಾದರೆ ಯಾವುದಂತ ತಾವೇ ಕಮೆಂಟ್ ಮಾಡಿ. ಐದು ಹಂತಗಳ ತೆರಿಗೆಯ ಶ್ರೇಣಿಯನ್ನ ಹೊಂದಿದೆ, ಹೌದು. ಹೀಗಾಗಿ 1 ಮತ್ತು 3 ಸರಿಯಾಗಿರ್ತಕ್ಕಂಥದ್ದು, 2 ಅಲ್ಲ. ಜಿ ಎಸ್ ಟಿ ಜಾರಿಗೆ ಬಂದ ತಿಂಗಳು ಮತ್ತು ವರ್ಷವನ್ನು ತಾವು ಕಮೆಂಟ್ ಮಾಡಿ ಅಂತ ಹೇಳ್ತಾ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಈ ಕೆಳಗೆ ನೋಡಿರುವ ಸಂಕೇತಗಳಿಂದ ಸರಿಯಾದ ಉತ್ತರಗಳನ್ನು ಗುರುತಿಸಿ. ಅಂದರೆ ಕ್ರಾಂತಿಗಳನ್ನು ಕೊಟ್ಟಿದ್ದಾನೆ, ಅವುಗಳ ಕ್ಷೇತ್ರಗಳನ್ನು ಕೊಟ್ಟಿದ್ದಾನೆ, ಯಾವ ಕ್ರಾಂತಿ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುತ್ತದೆ ಅಂತಕ್ಕಂಥದ್ದು. ಸಾಕಷ್ಟು ಬಾರಿ ಪ್ರಶ್ನೆ ಎಲ್ಲ ತರಹದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದಿರತಕ್ಕಂಥದ್ದು. ಹಾಗಾದರೆ ನೀಲಿ ಒಂದು ಇದಕ್ಕೆ ಸಂಬಂಧಪಟ್ಟಿದೆ, ನೀಲಿ ಹಸಿರು ಬಿಳಿ ಹಳದಿ ಅಂತಕ್ಕಂಥದ್ದು. ನೀಲಿ ಹಸಿರು ಬಿಳಿದಿ ಬಿಳಿ ಹಳದಿ. ನೀಲಿ ಅಂದ ತಕ್ಷಣ ತಮಗೆಲ್ಲ ಗೊತ್ತು ನೀರಿನ ಒಂದು ಸಂಬಂಧಪಟ್ಟದಾಗಿದೆ, ಇದು ಮೀನುಗಾರಿಕೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಹಸಿರು ಕ್ರಾಂತಿ ಆಹಾರ ಉತ್ಪಾದನೆಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಬಿಳಿ ಕ್ರಾಂತಿ ಹಾಲಿನ ಉತ್ಪಾದನೆಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಹಳದಿ ಕ್ರಾಂತಿ ರೇಷ್ಮೆಯ ಉತ್ಪಾದನೆಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಇಲ್ಲಿ ಒಂದು ಚೂರು ನಾನು ನನಗೆ ಹಳದಿ ಅಂದಾಗ ಎಣ್ಣೆ ಕಾಳುಗಳಿಗೆ ಸಂಬಂಧಪಟ್ಟ ಹಾಗೆ ಅಂತ ಅನ್ಕೊಂಡಿದ್ದೆ, ಬಟ್ ಇಲ್ಲಿ ಉತ್ತರದ ಹೊಂದಾಣಿಕೆ ಆಗೋದಾಗ ರೇಷ್ಮೆ ಉತ್ಪಾದನೆಗೆ ಹೊಂದಾಣಿಕೆ ಆಗುತ್ತೆ. 4 ಸರಿಯಾಗಿರ್ತಕ್ಕಂಥ ಉತ್ತರ. ತಮಗೆಲ್ಲ ಗೊತ್ತಿರಲಿ, ನೀಲಿ ಅಥವಾ ಬ್ಲೂ ರೆವಲ್ಯೂಷನ್ ಅಂತ ಏನ್ ಕರಿತೀವಿ, ಇದು ಫಿಶರೀಸ್ ಅಥವಾ ಮೀನುಗಾರಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಸಿರು ಗ್ರೀನ್ ರೆವಲ್ಯೂಷನ್ ಏನಂತ ಕರಿತೀವಿ, ಇದು ಆಹಾರ ಉತ್ಪಾದನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಬಿಳಿ ವೈಟ್ ಏನ್ ಕರಿತೀವಿ, ಇದು ಹಾಲಿನ ಉತ್ಪಾದನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ವರ್ಗೀಸ್ ಕುರಿಯನರು ಇದರ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಕ್ರಾಂತಿ ಕಾರಣವನ್ನು ಅಂತ ಹೇಳ್ಬೋದು. ಹಳದಿ ಕ್ರಾಂತಿ ರೇಷ್ಮೆ ಉತ್ಪಾದನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಣವು ವಿಕಾಸ ಹೊಂದಿದ ಹಂತಗಳನ್ನ ಈ ಕೆಳಗಿನ ಹರಿವು ಚಿತ್ರದಲ್ಲಿ ತೋರಿಸಲಾಗಿದೆ. ಸರಿಯಾದ ಸರಣಿಯನ್ನ ಗುರುತಿಸಿ, ಅಂದ್ರೆ ಹಣ ಯಾವ ರೀತಿ ಡೆವಲಪ್ ಆಗ್ತಾ ಬಂತು ಅಂತಕ್ಕಂಥದ್ದು. ಮೊದಲಿಗೆ ಏನ್ ಮಾಡ್ತಾ ಇದ್ರು, ಮನುಷ್ಯರು ವಸ್ತುಗಳನ್ನ ಬಳಸ್ತಾ ಇದ್ರು, 1. ನಂತರ ತಾಮ್ರದ ನಾಣ್ಯಗಳು ಜಾರಿಯಲ್ಲಿ ಬಂತು, 2. ನಂತರ ಏನಾಯ್ತಪ್ಪ ಅಂದ್ರೆ ತಾಮ್ರದ ನಾಣ್ಯಗಳ ಬಳಕೆ ಆದ್ಮೇಲೆ ಚೆಕ್ಗಳು ಬಂದು, ಈಗ ಏನಿದೆ ಅಂದ್ರೆ ಡೆಬಿಟ್ ಕಾರ್ಡ್ಗಳು ಬಂದಿರತಕ್ಕಂಥದ್ದು. ಹಾಗಾದ್ರೆ ಒಂದೇ ಅಂತ ವಸ್ತುಗಳು ಯಾವ್ದಪ್ಪ ಅಂದ್ರೆ ಉತ್ತರ ಇದು ಅಂದ್ರೆ 4. 1 ಸಿ ಅಂದ್ರೆ ವಸ್ತುಗಳು, ನಂತರ ಎ ಅಂದ್ರೆ ತಾಮ್ರದ ನಾಣ್ಯಗಳು, ನಂತರ ಚೆಕ್ಗಳು, ನಂತರ ಡೆಬಿಟ್ ಕಾರ್ಡ್ಗಳಾಗಿರ್ತಕ್ಕಂಥ. ಭಾರತದ ಹಣದ ಪೂರೈಕೆ ಪರಿಕಲ್ಪನೆಯನ್ನು ಈ ಕೆಳಗಿನ ಪಟ್ಟಿಯಲ್ಲಿ ನೀಡಲಾಗಿದೆ. ವಾಣಿಜ್ಯ ಬ್ಯಾಂಕುಗಳಲ್ಲಿರುವ ಮುದ್ದತ್ತು ಠೇವಣಿಗಳು, ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳು, ಅಂಚೆ ಕಚೇರಿಗಳಲ್ಲಿನ ಉಳಿತಾಯ ಠೇವಣಿಗಳು, ಅಂಚೆ ಕಚೇರಿಯಲ್ಲಿನ ಒಟ್ಟು ಠೇವಣಿಗಳು, ವಾಣಿಜ್ಯ ಬ್ಯಾಂಕುಗಳಲ್ಲಿರುವ ಬೇಡಿಕೆ ಠೇವಣಿಗಳು, ಮೇಲಿನವುಗಳಲ್ಲಿ ಹಣಕಾಸು ನಿರ್ವಹಣೆ ದೃಷ್ಟಿಯಿಂದ ಕಿರಿದಾದ ಮತ್ತು ವಿಶಾಲ ಹಣವೆಂದು ಪರಿಗಣಿತವಾದ ಗುಂಪು ಕ್ರಮವಾಗಿ. ಅಂದ್ರೆ ಇದರಲ್ಲಿ ಸಣ್ಣ ಹಣ ಅಂದ್ರೆ ನಾವೇನ್ ಕೇಳ್ತೀವಿ, ನ್ಯಾರೋ ಅಂಡ್ ಬ್ರಾಡ್, ಅಂದ್ರೆ ಕಿರಿದಾದ ಮತ್ತು ವಿಶಾಲ ಹಣ ಅಂತಕ್ಕಂಥ ಯಾವ ಗುಂಪನ್ನ ತಾವು ಮಾಡ್ತೀರಿ ಅಂದಾಗ, ಬಹುಮುಖ್ಯವಾಗಿ ಇಲ್ಲಿ ನಾವು 2 ಉತ್ತರಕ್ಕೆ ಹೋಗ್ಬಿಡೋಣ ನೇರವಾಗಿ. ಸ್ವಲ್ಪ ಟಫ್ ಆಗಿರ್ತಕ್ಕಂಥ ಪ್ರಶ್ನೆಯೂ ಕೂಡ, ಕರೆನ್ಸಿ ನೋಟುಗಳು, ಅಂಚೆ ಕಚೇರಿಗಳು ಉಳಿತಾಯ ಠೇವಣಿಗಳಿಗೂ ಮತ್ತು ವಾಣಿಜ್ಯ ಬ್ಯಾಂಕುಗಳಲ್ಲಿರುವ ಬೇಡಿಕೆ ಠೇವಣಿಗಳನ್ನು ನಾವು ಕಿರಿದಾದ ಅಂತ ಕರೆದ್ರೆ, 1 ವಾಣಿಜ್ಯ ಬ್ಯಾಂಕುಗಳಲ್ಲಿರುವ ಮುದ್ದತಿ ಠೇವಣಿಗಳನ್ನ ಮತ್ತು ಅಂಚೆ ಕಚೇರಿ ಒಟ್ಟು ಠೇವಣಿಗಳನ್ನ ನಾವೇನ್ ಕರಿಬಹುದು, ವಿಶಾಲ ಅಂತ ಕರಿಬಹುದಾಗಿರ್ತಕ್ಕಂಥದ್ದು. ಕೊರತೆಯ ಹಣಕಾಸಿನ ಸೂತ್ರಗಳನ್ನು ಈ ಕೆಳಗೆ ನೀಡಲಾಗಿದೆ. ಕೊರತೆಯ ಹಣಕಾಸಿನ ಸೂತ್ರ ಯಾವ ರೀತಿ, ಒಟ್ಟು ವರಮಾನ ಮೈನಸ್ ಒಟ್ಟು ವೆಚ್ಚ, ವಿತ್ತೀಯ ಕೊರತೆ ಮೈನಸ್ ಬಡ್ಡಿಯ ಪಾವತಿ, ಕಂದಾಯ ವರಮಾನ ಪ್ಲಸ್ ಅಲೇತರ ಬಂಡವಾಳ ವರಮಾನ ಮೈನಸ್ ಒಟ್ಟು ವೆಚ್ಚ, ಮೇಲಿನ ಸೂತ್ರಗಳಿಗೆ ಸಂಬಂಧಿಸಿದಂತೆ ಕೊರತೆ ಹಣಕಾಸಿನ ವಿವಿಧ ಕ್ರಮಗಳು ಯಾವ್ಯಾವ, ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಕೆಳಗಿನ ಒಂದು ಉತ್ತರ ಹೊಂದಾಣಿಕೆ ಆಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ನೋಡ್ರಿ, ಒಟ್ಟು ವರಮಾನ ಮತ್ತು ಒಟ್ಟು ವೆಚ್ಚ ಅದು ಆಯವ್ಯಯ ಕೊರತೆಯನ್ನ ತೋರಿಸ್ತಕ್ಕಂಥದ್ದು. ಆಯವ್ಯಯ ಅಂದ್ರೆ ಆಯವ್ಯಯ ಕೊರತೆ ನಾವು ಕಂಡುಹಿಡಿಬೇಕಾದ್ರೆ ಒಟ್ಟು ವರಮಾನದಲ್ಲಿ ಒಟ್ಟು ವೆಚ್ಚವನ್ನ ಕಳೆದ್ರೆ ನಮ್ಗೆ ಆಯವ್ಯದ ಕೊರತೆ ಗೊತ್ತಾಗುತ್ತೆ. ಇನ್ನ ವಿತ್ತೀಯ ಕೊರತೆ ಮೈನಸ್ ಬಡ್ಡಿಯ ಪಾವತಿ ಅಂದಾಗ ಅಲ್ಲಿ ನಮ್ಗೆ ಏನ್ ಕಂಡು ಬರುತ್ತೆ, ಪ್ರಾಥಮಿಕ ಕೊರತೆ ಕಂಡು ಬರ್ತಕ್ಕಂಥದ್ದು. ಕಂದಾಯ ವರಮಾನ ಪ್ಲಸ್ ಸಾಲೇತರ ಬಂಡವಾಳ ಮೈನಸ್ ಒಟ್ಟು ವೆಚ್ಚ ಮಾಡಿದಾಗ ನಮ್ಗೆ
ವಿದ್ಯೆಯ ಕೊರತೆ ಸಿಗ್ತಕ್ಕಂಥದ್ದು. ಈ ರೀತಿ ಎರಡು ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 40ನೇ ಪ್ರಶ್ನೆಗೆ ಹೋಗೋದಾದ್ರೆ, ಈ ಕೆಳಗಿನ ಕೋಷ್ಟಕವನ್ನು ಆಧರಿಸಿ ಪ್ರಶ್ನೆ ಸಂಖ್ಯೆ 40 ಮತ್ತು 41ಕ್ಕೆ ಏನು ಕೊಡಬೇಕಾಗಿರ್ತಕ್ಕಂಥದ್ದು, ನಾವು ಉತ್ತರವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನಾಗರಿಕರ ಮಾಸಿಕ ಆದಾಯ, ದೇಶಗಳು ರಾಷ್ಟ್ರ ಎ ಮತ್ತು ರಾಷ್ಟ್ರ ಬಿ ಅಂತ ಕೊಟ್ಟಿರ್ತಕ್ಕಂಥದ್ದು, N1, N2, N3, N4, N5 ಸರಾಸರಿ ಅಂತಕ್ಕಂಥದ್ದು. ಇಲ್ಲಿ ರಾಷ್ಟ್ರ ಏನ ಸರಾಸರಿಯ ಆದಾಯ, ರಾಷ್ಟ್ರ ಏದ ಸರಾಸರಿ ಆದಾಯ ಅಂದ್ರೆ ಆ ಆದಾಯವನ್ನು ಕೂಡ ಕೊಟ್ಟಿದ್ದಾರೆ, ರಾಷ್ಟ್ರದ ಒಂದು ಸರಾಸರಿ ಆದಾಯವನ್ನ. ಹಾಗೆಯೇ ರಾಷ್ಟ್ರ ಬಿದು ಕೂಡ ಸರಾಸರಿ ಆದಾಯವನ್ನು ಕೂಡ ಏನ್ ಮಾಡಿದ್ದಾರೆ, ಕೊಟ್ಟಿರತಕ್ಕಂಥದ್ದು. ಇಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಎಲ್ಲವುಗಳನ್ನು ಕೂಡಿ ಅವುಗಳ ಸರಾಸರಿಯನ್ನ ತೆಗಿಬೇಕಾಗತ್ತೆ ಅಂತಕ್ಕಂಥದ್ದು. ಹಾಗೆ ತೆಗೆದಾಗ ನಮಗೆ ಸಿಗ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ 10,000. ಇದು 3 ಆಗಬೇಕಾಗಿತ್ತು ಆಕ್ಚುಲಿ, ಇಲ್ಲಿ ಏನಾಗಿದೆ ಅಂದ್ರೆ 2 ಆಗಿರ್ತಕ್ಕಂಥದ್ದು. 10,000 ಏನ್ ಸಿಗುತ್ತೆ ನಮಗೆ ಕೂಡಿಸಿ ಸರಾಸರಿ ತೆಗೆದಾಗ ಸಿಗ್ತಕ್ಕಂಥದ್ದು. ಇನ್ನು ಬಿಯಲ್ಲಿನ ಮೂರನೆಯ ನಾಗರಿಕನ ಆದಾಯ, ಬಿಯಲ್ಲಿನ ಇಲ್ಲಿ ನಾಗರಿಕ 1, ನಾಗರಿಕ 2, ನಾಗರಿಕ 3, ನಾಗರಿಕ 4, ನಾಗರಿಕ 5 ಅಂತಿದ್ದಾರೆ. ಇವರು ಒಟ್ಟು ಆದಾಯವನ್ನ ಸರಾಸರಿ ಕಂಡಿಡಬೇಕಾದಾಗ ಈ 5 ಆದಾಯಗಳನ್ನು ಕೂಡಿಸಿ ಡಿವೈಡೆಡ್ ಬೈ 5 ರಿಂದ ಭಾಗಿಸಿದ್ರೆ ನಮಗೆ ಏನ್ ಸಿಗುತ್ತೆ, ರಾಷ್ಟ್ರೀಯದ ಸರಾಸರಿ ಆದಾಯ ಸಿಗುತ್ತೆ. ಇಲ್ಲಿ ಕೂಡ 5 ಜನರನ್ನ ಕೂಡಿಸಿ 5 ರಿಂದ ಭಾಗಿಸಿದಾಗ, 5 ನಾಗರಿಕರ ಆದಾಯವನ್ನು ಕೂಡಿಸಿ ಭಾಗಿಸಿದಾಗ ನಮ್ಗೆ ಏನ್ ಸಿಕ್ಕಿದೆ, 9,830 ಸಿಕ್ಕಿರ್ತಕ್ಕಂಥದ್ದು. ಮೂರನೇ ನಾಗರಿಕನ ಆದಾಯ ಎಷ್ಟಿದೆ ಅಂತ ಇಲ್ಲಿ ಕೇಳಿರ್ತಕ್ಕಂಥದ್ದು. ಅಂದ್ರೆ 9,830 ಆದಾಯ ಬರುವಂತ ಸಂಖ್ಯೆ ಯಾವುದನ್ನ ನಾವು ಇಲ್ಲಿ ಕೂಡಿಸ್ಬೇಕಾಗತ್ತಂದ್ರೆ 8,500 ಏನಾಗುತ್ತೆ, ಇಲ್ಲಿ ಬರ್ತಕ್ಕಂಥ ಮೂರನೆಯ ನಾಗರಿಕನ ಆದಾಯ ಆಗ್ತಕ್ಕಂಥದ್ದು. ಇದನ್ನ ತಾವೇನ್ ಮಾಡ್ಬೇಕಾಗತ್ತೆ, ಲೆಕ್ಕ ಮಾಡಿದಾಗ ಮಾತ್ರ ತಮ್ಗೆ ಏನ್ ಸಿಗ್ತಕ್ಕಂಥದ್ದು, ಈ ಒಂದು ಉತ್ತರ ಸಿಗ್ತಕ್ಕಂಥದ್ದು. ನನಗಿಲ್ಲಿ ಸಮಯ ಇರೋದಿಲ್ಲ, ಅದಕ್ಕಾಗಿ ತಾವೇ ಉತ್ತರಗಳನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ, ಈ ಕೆಳಗಿನ ಸ್ತಂಭನ ನಕ್ಷೆಯನ್ನು ಗಮನಿಸಿ ಪ್ರಶ್ನೆ ಸಂಖ್ಯೆ 42ರಿಂದ 45ರವರೆಗೆ ಉತ್ತರಿಸಿ ಅಂತಕ್ಕಂಥದ್ದು. ಇಲ್ಲಿ ವಿವಿಧ ವಲಯಗಳ ಉದ್ಯೋಗದ ಭಾಗವಹಿಸಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು, ಅಲ್ಲಿ ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯವನ್ನ ಕೊಟ್ಟಿರ್ತಕ್ಕಂಥದ್ದು, ಕಲರ್ ಇಂಡಿಕೇಟರ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಈ ಕಲರ್ ತೃತೀಯ ವಲಯವನ್ನ, ಈ ಕಲರ್ ಏನ್ ಮಾಡುತ್ತೆ ದ್ವಿತೀಯ ವಲಯವನ್ನ, ಈ ಕಲರು ಪ್ರಾಥಮಿಕ ವಲಯವನ್ನು ತೋರಿಸ್ತಕ್ಕಂಥದ್ದು. 1972, 1973 ಮತ್ತು 2011, 2012ರಲ್ಲಿ ಆ ತರ ಒಂದು ಪರ್ಸೆಂಟೇಜ್ ಅನ್ನು ಆ ಜನರಿಗೆ ಅನುಗುಣವಾಗಿ 500 ಕೋಟಿ ಪ್ಲಸ್ ಇಲ್ಲಿ 1,200 ಕೋಟಿಗೆ ಸಂಬಂಧಪಟ್ಟ ಹಾಗೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನಾವು 42ರಿಂದ 45ಕ್ಕೆ ಉತ್ತರವನ್ನು ಕೊಡಬೇಕಾಗಿರ್ತಕ್ಕಂಥದ್ದು. 1972, 1973ಕ್ಕೆ ಹೋಲಿಸಿಕೊಂಡಂತೆ 2011, 2012ರಲ್ಲಿ ತೃತೀಯ ವಲಯದಲ್ಲಿ ತೊಡಗಿದ್ದ ಹೆಚ್ಚುವರಿ ಜನಸಂಖ್ಯೆ ಯಾವ್ದಪ್ಪ ಅಂದ್ರೆ ಅದು 249 ಕೋಟಿ ಆಗತ್ತೆ. ಇಲ್ಲಿ ಉತ್ತರವನ್ನ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಇದನ್ನ ಬಿಡಿಸಿದಾಗ ಮಾತ್ರ ನಮ್ಗೆ ಏನ್ ಸಿಗುತ್ತೆ, ಉತ್ತರ ಸಿಗ್ತಕ್ಕಂಥದ್ದು. ಪರ್ಸೆಂಟೇಜ್ ಆಧಾರದ ಮೇಲೆ ನಾವೇನ್ ಮಾಡ್ಬೇಕಾಗತ್ತೆ, ಅದನ್ನ ತೆಗಿಬೇಕಾಗಿರ್ತಕ್ಕಂಥದ್ದು. ಇನ್ನು 1972, 1973 ಮತ್ತು 2011 ದ್ವಿತೀಯ ವಲಯದಲ್ಲಿ ತೊಡಗಿರ್ತಕ್ಕಂಥ ಒಂದು ನಡುವಿನ ವ್ಯತ್ಯಾಸ ಎಷ್ಟಿದೆ ಅಂದ್ರೆ 238 ಕೋಟಿ ಇರ್ತಕ್ಕಂಥದ್ದು. 2011, 2012ರ ಅವಧಿಯಲ್ಲಿ ತೃತೀಯ ವಲಯದಲ್ಲಿ ಉದ್ಯೋಗದಲ್ಲಿ ತೊಡಗಿದ್ದ ಜನಸಂಖ್ಯೆ ಎಷ್ಟಂದ್ರೆ 324 ಕೋಟಿ. ಇದನ್ನ ಲೆಕ್ಕ ಮಾಡಿ ತಾವು ಕೂಡ ಒಂದ್ಸಲ ತೆಗೀರಿ ಅಂತ ಹೇಳ್ತಾ, 1972, 1973 ಅವಧಿಯಲ್ಲಿ ಪ್ರಾಥಮಿಕ ವಲಯದ ಉದ್ಯೋಗದಲ್ಲಿ ತೊಡಗಿದ ಜನಸಂಖ್ಯೆ ಎಷ್ಟಪ್ಪ ಅಂದ್ರೆ 375 ಕೋಟಿ. ಇನ್ನ 46ನೇ ಪ್ರಶ್ನೆಗೆ ಬರೋಣ. 5 ಕುಟುಂಬಗಳಿವೆ ಎಂದು ಭಾವಿಸಿ ಆ ಕುಟುಂಬಗಳ ಸರಾಸರಿ ತಲಾದಾಯ 6,000. ಒಂದು ವೇಳೆ 4 ಕುಟುಂಬಗಳ ಆದಾಯ ಕ್ರಮವಾಗಿ 4,750, 8,850, 6,000, 7,650 ಇದ್ದಾಗ 5ನೇ ಕುಟುಂಬದ ತಲಾದಾಯ ಎಷ್ಟು ಅಂತ ನಾವಿಲ್ಲಿ ಕಂಡಿಡಬೇಕಾಗಿರ್ತಕ್ಕಂಥದ್ದು. ಅಂದ್ರೆ ಸರಾಸರಿ ತಲಾದಾಯ 6,000 × 5 ಮಾಡಿಕೊಂಡ್ರೆ ನಿಮ್ಗೆ 30,000 ಸಿಗುತ್ತೆ. 6,000 × 5 ಮಾಡ್ಕೊಂಡ್ರೆ 30,000 ಸಿಗುತ್ತೆ. ಇಲ್ಲಿ 4,750, 7,650, 8,850 ಮತ್ತು 6,000 ಇವುಗಳನ್ನ ಕೂಡಿಸಿದಾಗ ನಿಮಗೆ ಎಷ್ಟು ಸಿಗುತ್ತಪ್ಪ ಅಂದ್ರೆ 26,650 ಸಿಗುತ್ತೆ. 26,650 ಅದಕ್ಕೆ ನೀವು 3,350 ಕೂಡಿಸಿದಾಗ ಏನಾಗುತ್ತೆ, 30,000 ಆಗುತ್ತೆ. 30,000ಕ್ಕೆ 5 ಕುಟುಂಬಗಳಿಂದ ಭಾಗಿಸಿದಾಗ ಒಂದೊಂದು ಕುಟುಂಬದ ತಲಾದಾಯ ಏನಾಗುತ್ತೆ, 6,000 ಆಗುತ್ತೆ. ತಾವು ಕೂಡ ಇದನ್ನ ಬೇಕಾದ್ರೆ ಏನ್ ಮಾಡಿ ಕ್ಯಾಲ್ಕುಲೇಟರ್ ಅಲ್ಲಿ ಮಾಡಿ ನೋಡಿ ಅಂತ ಹೇಳ್ತಾ, ಅಂದ್ರೆ 4,750, 8,750
ಇಲ್ಲಿ ತಾವು ನೋಡ್ತಾ ಇದ್ರೆ 13,000 ಆಗುತ್ತೆ, ಮುಂದೆ 6,000 ಸೇರಿಸಿದಾಗ 19,000 ಆಗುತ್ತೆ, 7,650 ಸೇರಿಸಿದಾಗ 26,050 ಆಗುತ್ತೆ. ಅದಕ್ಕೆ 3,350 ಸೇರಿಸಿದ್ರೆ ಎಷ್ಟಾಗುತ್ತೆ? 30,000. 30,000 ಐದು ಕುಟುಂಬದಿಂದ ಭಾಗಿಸಿದಾಗ ಏನಾಗ ಸಿಗುತ್ತೆ? 6,000 ಸಿಗ್ತಕ್ಕಂಥದ್ದು. ಹೀಗಾಗಿ ಇನ್ನೊಂದು ಕುಟುಂಬದ ಆದಾಯ ಎಷ್ಟು? 3,350 ಅಂತಕ್ಕಂಥದ್ದು. ಈ ಕೆಳಗಿನ ಕೋಷ್ಟಕಗಳನ್ನ ಗಮನಿಸಿ. ವ್ಯಕ್ತಿಯ ಹೆಸರು, ವೃತ್ತಿ ರಾಜನ್ ಬ್ಯಾಂಕ್ ವ್ಯವಸ್ಥಾಪಕರು, ಶೀಲಾ ತರಕಾರಿ ಮಾರುವವರು, ಕೃಷ್ಣ ಮಡಿಕೆ ಮಾಡುವವರು, ಸಂತೋಷ್ ವಕೀಲರು. ಈ ಮೇಲಿನ ಕೋಷ್ಟಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವರಲ್ಲಿ ಯಾರು ಸಂಘಟಿತ ಕೆಲಸಗಾರರು? ಸಂಘಟಿತ ಮತ್ತು ಅಸಂಘಟಿತ ಅಂತ ಕೆಲಸಗಾರರು ಏನ್ ಬರ್ತಾರೆ? ಇದರಲ್ಲಿ ಸಂಘಟಿತ ಕೆಲಸಗಾರರು ಯಾರಾಗ್ತಾರೆ ಅಂದ್ರೆ ಬ್ಯಾಂಕ್ ವ್ಯವಸ್ಥಾಪಕರು ಕೂಡ ಸಂಘಟಿತ ಆಗ್ತಾರೆ, ವಕೀಲರು ಕೂಡ ಏನಾಗ್ತಾರೆ, ಸಂಘಟಿತವಾಗಿರ್ತಕ್ಕಂಥ ಕಾರ್ಮಿಕರು ಆಗ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಯಾರಪ್ಪ ಅವ್ರ ಹೆಸರು? ಸಂತೋಷ್ ಮತ್ತು ರಾಜನ್. ಸಂತೋಷ್ ಮತ್ತು ರಾಜನ್ ಏನ್ ಮಾಡ್ತಾರೆ? ಬ್ಯಾಂಕ್ ವ್ಯವಸ್ಥಾಪಕರು, ವಕೀಲರು, ಸಂತೋಷ್ ಆಗಿರ್ತದೆ. ಇವರು ಸಂಘಟಿತ ಅಂದ್ರೆ ಇವರಿಗೆ ನಿರ್ದಿಷ್ಟವಾದಂತಹ ಸ್ಥಳ, ಸಮಯ, ಸಂಬಳ ಇರ್ತಕ್ಕಂಥದ್ದು. ಆದ್ರೆ ತರಕಾರಿ ಮಾರುವವರಿಗೆ, ಮಡಿಕೆ ಮಾರುವವರಿಗೆ ಏನಿಲ್ಲ, ನಿರ್ದಿಷ್ಟ ಸ್ಥಳವಾಗಲಿ, ಸಂಬಳವಾಗಲಿ, ಸರ್ಕಾರ ಕೊಡ್ತಕ್ಕಂಥ ಸೌಲಭ್ಯಗಳು ಇರುವುದಿಲ್ಲ ಅಂತಕ್ಕಂಥದ್ದು. ಒಂದು ಹಳ್ಳಿಯಲ್ಲಿರುವ ಒಟ್ಟು ಕೃಷಿ ಭೂಮಿ 12,000 ಹೆಕ್ಟರ್ಗಳು. ಈ ಭೂಮಿಯನ್ನು 320 ಕುಟುಂಬಗಳು ರಚಿಸಿಕೊಂಡಿರುವ ನಾಲ್ಕು ಗುಂಪುಗಳ ನಡುವಿನ ಕೆಳಗಿನ ಪಟ್ಟಿಯಲ್ಲಿ ತೋರಿಸಲಾಗಿರುವ ಮಾದರಿಯಲ್ಲಿ ಸಮಾನವಾಗಿ ಹಂಚಿಕೆ ಮಾಡಲಾಗಿದೆ. ಸಮಾನ ಪ್ರಮಾಣದ ರೈತರನ್ನು ಹೊಂದಿರುವ ಗುಂಪನ್ನ ಗುರುತಿಸಿ. ಒಟ್ಟು ಕೃಷಿ ಭೂಮಿ 1200 ಹೆಕ್ಟರ್ಗಳಿದೆ. ಈ ಭೂಮಿಯನ್ನ 320 ಕುಟುಂಬಗಳು ರಚಿಸಿಕೊಂಡಿರುವ ನಾಲ್ಕು ಗುಂಪುಗಳ ನಡುವೆ ಹಂಚಲಾಗಿದೆ. ಅದರಾಗ ಸಣ್ಣ ಪ್ರಮಾಣದ ರೈತರ ಗುಂಪನ್ನ ಏನ್ ಮಾಡ್ರಿ, ನೀವು ಆಯ್ಕೆ ಮಾಡ್ರಿ ಅಂತ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಯಾವಾಗ್ತದೆ ಸಣ್ಣ ಪ್ರಮಾಣದ್ದು? ಎಸ್ ಅಂದ್ರೆ 180 ಫ್ಯಾಮಿಲಿಗೆ ಎಷ್ಟಿದೆ? 301 ಟೋಟಲ್ ಅಮೌಂಟ್ ಆಫ್ ಲ್ಯಾಂಡ್ ಓನ್ಡ್ ಬೈ ಅಂಡ್ ಆಪರೇಟ್ ಬೈ ಈಚ್ ಗ್ರೂಪ್ ಅಂದ್ರೆ 180 ಫ್ಯಾಮಿಲಿಗೆ ಎಷ್ಟು ಕೊಟ್ಟಿರ್ತಕ್ಕಂಥದ್ದು? 300 ಎಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಅತ್ಯಂತ ಚಿಕ್ಕ ಒಂದು ರೈತರ ಗುಂಪು ಯಾವ್ದಪ್ಪ ಅಂದ್ರೆ ಅದು ಇದು. ಅಂದ್ರೆ ಇಲ್ಲಿ 30 ಗುಂಪಿಗೆ 300 ಅಂದ್ರೆ ಒಂದೊಂದು ಗುಂಪಿಗೆ ಏನ್ ಬರುತ್ತಪ್ಪ ಅಂದ್ರೆ ಹತ್ತತ್ತು ಏನ್ ಬರುತ್ತೆ ಅಂದ್ರೆ ಒಂದೊಂದು ಫ್ಯಾಮಿಲಿಗೆ ಏನ್ ಬರುತ್ತೆ ಅಂದ್ರೆ 10 ಹೆಕ್ಟರ್ ಬರುತ್ತೆ. ಇಲ್ಲಿ 100 ಅಂತ ನಾವೇನ್ ನೋಡ್ತಾ ಇದೀವಿ, ಇಲ್ಲಿ ಒಂದೊಂದಕ್ಕೆ 3-3 ಹೆಕ್ಟರ್ ಬರುತ್ತೆ. ಇಲ್ಲಿ 10ಕ್ಕೆ ಏನಾಗುತ್ತೆ, 10 ಗುಂಪುಗಳು ಇರುತ್ತೆ, ಒಂದೊಂದಕ್ಕೆ 30-30 ಏನ್ ಬರುತ್ತೆ, ಹೆಕ್ಟರ್ ಬರುತ್ತೆ. ಅಲ್ಲಿ ಇಲ್ಲಿ 180ಕ್ಕೆ ಬರೋದ್ರಿಂದ ಇಲ್ಲಿ ಏನಾಗೋದಿಲ್ಲ, ಒಂದೊಂದಕ್ಕೆ 1 ಹೆಕ್ಟರ್ ಕೂಡ ಇಲ್ಲಿ ಏನಾಗೋದಿಲ್ಲ, 2 ಹೆಕ್ಟರ್ಸ್ ಕೂಡ ಪರಿಪೂರ್ಣವಾಗಿ ಬರುವುದಿಲ್ಲ. ಹೀಗಾಗಿ ಇದು ಅತ್ಯಂತ ಸಣ್ಣ ಪ್ರಮಾಣವಾಗಿರ್ತಕ್ಕಂಥ ಗುಂಪು ಅಂತ ಹೇಳ್ಬೋದು. ಭಾರತೀಯ ರೈತರು 50 ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 40-1 ಕೆಜಿ ಗೋಧಿಯನ್ನು ಮಾರಾಟ ಮಾಡಲಾಗುತ್ತೆ. ಭಾರತೀಯ ರೈತರು 50 ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳು 40-1 ಎಂದು ಭಾವಿಸಿ. ದೇಶೀಯ ಮಾರುಕಟ್ಟೆಯಲ್ಲಿ ಭಾರತೀಯ ರೈತರಿಗೆ ವ್ಯತಿರಿಕ್ತ ಪರಿಣಾಮ ಬೀರದಂತೆ ತಡೆಯಲು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಗೋಧಿಯ ಮೇಲೆ ವಿಧಿಸಬಹುದಾದ ಕನಿಷ್ಠ ರಫ್ತು ತೆರಿಗೆಯನ್ನ ಗುರುತಿಸಿ ಅಂದಾಗ, ಅಂದ್ರೆ ಎರಡಕ್ಕೂ ಟ್ಯಾಲಿ ಆಗ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕಂದ್ರೆ 30% ತೆರಿಗೆಯನ್ನ ಹೇರ್ಬೇಕು ಅಂತ ಹೇಳ್ತಾ. ಇನ್ನ ಕೊನೆಯ ಪ್ರಶ್ನೆ, ರಾಮಪ್ಪ ಪ್ರತಿ ವರ್ಷ ತನ್ನ ಒಂದು ಎಕರೆ ಜಮೀನಿನಲ್ಲಿ 200 ಕೆಜಿ ಗೋಧಿಯನ್ನು ಉತ್ಪಾದನೆ ಮಾಡುತ್ತಿದ್ದಾನೆ. ಒಂದು ವರ್ಷ ಅವನ ಮಗನ ಉತ್ಪಾದನೆ ಅವನಿಗೆ ಸೇರಿಕೊಂಡನು. ಈ ಮೇಲಿನ ಸನ್ನಿವೇಶಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಸಂದರ್ಭದಲ್ಲಿ ಮರೆ ಮಾಡಿದ ನಿರುದ್ಯೋಗದ ಸನ್ನಿವೇಶ ಉಂಟಾಗುತ್ತದೆ? ಇದು ತಮ್ಮ ಗಮನದಲ್ಲಿರಲಿ. ಉತ್ಪಾದನೆ 200 ಕೆಜಿ ಆಗಿದ್ದಾಗ, ಉತ್ಪಾದನೆ 400 ಕೆಜಿ ಏರಿಕೆ ಆದಾಗ, ಉತ್ಪಾದನೆ 300 ಕೆಜಿಗೆ ಏರಿಕೆ ಆದಾಗ, ಉತ್ಪಾದನೆ 500 ಕೆಜಿಗೆ ಆದಾಗ, ಯಾವುದನ್ನ ಮರೆ ಮಾಡಿದ ನಿರುದ್ಯೋಗ ಅಂತ ಕರಿತೀವಿ ಅಂದ್ರೆ, ಕೆಲಸ ಮಾಡುವವರ ಸಂಖ್ಯೆ ಹೆಚ್ಚಾಗಿ ಆದಾಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹೆಚ್ಚಳಿಕೆ ಆಗದಿದ್ದರೆ. ಅಂದ್ರೆ ಒಬ್ಬ ರೈತ, ಇಲ್ಲಿ ನಾವು ರಾಮಪ್ಪ ರೈತ 200 ಕೆಜಿ ಗೋಧಿಯನ್ನು ಮೊದಲು ಒಬ್ಬನೇ ಇದ್ದಾಗೂ ಬೆಳೀತಾ ಇದ್ದ, ಹಾಗೆ ಅವನ ಮಗ ಸೇರ್ಕೊಂಡ ಮೇಲೂ ಕೂಡ ಅವ ಏನ್ ಮಾಡ್ತಾ ಇದ್ದಾನೆ, 200 ಬೆಳೆದಿನಪ್ಪ ಅಂದ್ರೆ ಇದು ಮರೆ ಮಾಡಿದ ನಿರುದ್ಯೋಗ. ಇಲ್ಲಿ ದುಡಿತಕ್ಕಂಥವರ ಸಂಖ್ಯೆ ಹೆಚ್ಚಾಗಿದೆ ವಿನಃ ಏನಾಗೋದಿಲ್ಲ, ಉತ್ಪಾದನೆ ಹೆಚ್ಚಾಗೋದಿಲ್ಲ. ಅದಕ್ಕೆ ನಾವೇನ್ ಕರಿಬಹುದು ಅಂದ್ರೆ ಮರೆ ಮಾಡಿದ ನಿರುದ್ಯೋಗ ಅಂತ ನಾವು ಕರಿಬಹುದಾಗಿರ್ತಕ್ಕಂಥದ್ದು. ಇಲ್ಲಿವರೆಗೆ ನಾನು 50 ಪ್ರಶ್ನೆಗಳನ್ನ ತಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಈ ಎಲ್ಲ ಪ್ರಶ್ನೆಗಳು ತಮ್ಮ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಖಂಡಿತವಾಗಿ ಏನ್ ಕೊಡ್ತವೆ, ಸಹಾಯವನ್ನ ಮಾಡ್ತವೆ. ಈ ನನ್ನ ವಿಡಿಯೋ ತಮ್ಗೆ ಇಷ್ಟ ಆಗಿದ್ದಲ್ಲಿ, ಇಂಥ ಈ ವಿಡಿಯೋಗಳನ್ನ ಇನ್ನಷ್ಟು ಮಾಡ್ಬೇಕಾದಲ್ಲಿ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ. ಹಾಗೆ ನನ್ನ ಮುಂದಿನ ವಿಡಿಯೋಗಳನ್ನ ವೀಕ್ಷಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದ.